Hi friends, welcome to Classic Education YouTube channel. So, ivattu na ondu Hindu analysis alli kelondish important articles matte editorial na discuss martidvi. So, nodri navu 27/5/2023 denappa andre Hindu analysis alli kelondish important articles matte editorial na discuss martidvi. So, nodri first article enide andre so it's about census. Only 6 religion options to make into the next census form. ಅಂದ್ರೆ ಮುಂಬರುವ ಸೆನ್ಸಸ್ ಒಳಗೆ ಏನಪ್ಪಾ ಅಂದ್ರೆ ಕೇವಲ ಆರೇ ರಿಲಿಜನ್ ಅನ್ನ ಅಥವಾ ಆರೇ ಧರ್ಮಗಳನ್ನ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾಳೆ ನೋಡ್ರಿ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ. ಸೊ UPSC ಪ್ರಿಲಿಮ್ಸ್ ಎಕ್ಸಾಮ್ ಇದೆಯಲ್ಲ, ಯಾರೆಲ್ಲ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೀತಿದ್ರಲ್ಲ ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾವೇನ್ ಮಾಡ್ತಾನೆ ಅಂದ್ರೆ ಆರ್ಟಿಕಲ್ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ನಾಳೆಲ್ಲ ಯಾರು ಎಕ್ಸಾಮ್ ಬರೀತಿದ್ರೆ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮ್, ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್, ನೀವು ತುಂಬಾ ಸಮಾಧಾನವಾಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ. ಸೊ ಈಗ ನೋಡ್ರಿ, ನಾವೇನ್ ಮಾಡೋಣ ಅಂದ್ರೆ ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಓನ್ಲಿ 6 ರಿಲಿಜನ್ ಆಪ್ಷನ್ ಟು ಮೇಕ್ ಇಟ್ ಇನ್ ದ ನೆಕ್ಸ್ಟ್ ಸೆನ್ಸಸ್ ಫಾರ್ಮ್. ಅಂದ್ರೆ ಮುಂಬರುವ ಸೆನ್ಸಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಕೇವಲ 6 ಧರ್ಮಗಳು ಮಾತ್ರ ಇರುತ್ತೆ ಆ ಒಂದು ಸೆನ್ಸಸ್ ಫಾರ್ಮ್ ಅಲ್ಲಿ. ಏನಪ್ಪಾ ಅಂದ್ರೆ ಕೇವಲ 6 ಧರ್ಮಗಳು ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಸೆನ್ಸಸ್ ಅನ್ನ ಫಸ್ಟ್ ಡಿಸ್ಕಸ್ ಮಾಡಿ, ಸೆನ್ಸಸ್ ಅಂದ್ರೇನು, ಯಾಕೆ ತೆಗೆದುಕೊಳ್ಬೇಕು, ಮತ್ತೆ ಯಾರು ಫಸ್ಟ್ ಭಾರತದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು, ಇದರ ಮಹತ್ವವೇನು ಅಂತ ತಿಳ್ಕೊಂಡು ಆಮೇಲೆ ಏನ್ ಮಾಡೋಣ ಅಂದ್ರೆ ಇದ್ರ ಬಗ್ಗೆ ಅನಲೈಸ್ ಮಾಡ್ತಾ ನಾವು ಹೋಗೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ರಿ, ಸೆನ್ಸಸ್ ಅಥವಾ ಗಣತಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಗಣತಿ ಅಂದ್ರೆ ಏನಂದ್ರೆ ದತ್ತಾಂಶವನ್ನ ಕಲೆಕ್ಟ್ ಮಾಡೋದು. ಆ ದತ್ತಾಂಶವನ್ನ ಕಲೆಕ್ಟ್ ಮಾಡಿದನ್ನ ಏನ್ ಮಾಡೋದಪ್ಪ ಅಂದ್ರೆ ಒಂದ್ ಕಡೆ ಕಂಪೈಲ್ ಮಾಡೋದು. ಕಂಪೈಲ್ ಮಾಡಿದ್ಮೇಲೆ ಅದನ್ನ ಏನಪ್ಪಾ ಅಂದ್ರೆ ಅನಲೈಸ್ ಮಾಡೋದು, ಯಾವ್ಯಾವ ದತ್ತಾಂಶ ಯಾವ ತರನಾಗಿದೆ ಅಂತೇಳಿ. ಆಮೇಲೆ ಏನಂದ್ರೆ ಅಂದ್ರೆ ಡಿಸಿಮಿನೇಟ್ ಮಾಡ್ತಾ ಹೋಗೋದು. ಎಸ್ಪೆಷಲಿ ಯಾವ್ದ್ರ ಮೇಲೆ ಡಿಸಿಮಿನೇಟ್ ಮಾಡೋದಪ್ಪ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ, ಅಂದ್ರೆ ಆ ಒಂದು ದೇಶದ ಜನಸಂಖ್ಯೆ ಯಾವ ತರನಾಗಿದೆ ಆ ಆಧಾರದ ಮೇಲೆ ಡಿಸಿಮಿನೇಟ್ ಮಾಡೋದು. ಮತ್ತೆ ಅಲ್ಲಿನ ಆರ್ಥಿಕತೆ ಮತ್ತೆ ಸಾಮಾಜಿಕತೆ ಯಾವ ತರನಾಗಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಒಂದು ಪ್ರದೇಶದ ಆರ್ಥಿಕತೆ ಮತ್ತು ಸಾಮಾಜಿಕತೆ ಯಾವ ತರನಾಗಿದೆ, ಆ ಪ್ರದೇಶದಲ್ಲಿ ಆ ಪ್ರದೇಶದ ಜನರ ಆರ್ಥಿಕತೆ ಯಾವ ತರನಾಗಿದೆ, ಅವರ ಸಾಮಾಜಿಕತೆ ಯಾವ ತರನಾಗಿದೆ, ಸಮಾಜದಲ್ಲಿ ಜನರು ಮುಂದಿದ್ದಾರೆ ಅಥವಾ ಹಿಂದಿದ್ದಾರೆ, ಅಥವಾ ಅವರು ಜನಸಂಖ್ಯೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅಥವಾ ಜನಸಂಖ್ಯೆ ಅಲ್ಲಿದೆ ಯಾವ ತರನಾಗಿದೆ ಅಂತೇಳಿ ಪರ್ಟಿಕ್ಯುಲರ್ ಟೈಮಿಗೆ ಅಂದ್ರೆ ಆ ಒಂದು ಸಮಯಕ್ಕೆ ಹೇಳುವಂತದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗಣತಿ ಅಂತ ಕರಿತಾ ಹೋಗ್ತೀವಿ. ಸೊ ನೋಡ್ರಿ, ಯಾಕೆ ಗಣತಿಯನ್ನ ಮಾಡ್ಕೋಬೇಕು, ಫಸ್ಟ್ ಆಫ್ ಆಲ್ ನಿಮಗೆ ಕ್ವಶನ್ಸ್ ಬರಬೇಕು, ಯಾಕೆ ನಾವು ಗಣತಿಯನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಯಾಕೆ ಗಣತಿಯನ್ನ ಮಾಡ್ಬೇಕಪ್ಪ ಅಂದ್ರೆ. ಸೊ ನೋಡ್ರಿ, ಆ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಯಾವ ತರನಾಗಿತ್ತು, ಅಂದ್ರೆ ಹಿಂದೆ ಆ ದೇಶ ಯಾವ ತರನಾಗಿತ್ತು, ಈಗ ಯಾವ ತರನಾಗಿ ಅಭಿವೃದ್ಧಿ ಆಗ್ತಾ ಇದೆ, ಅಂದ್ರೆ ಹಳೆ ಕಾಲದಲ್ಲಿ ಯಾವ ತರನಾಗಿತ್ತು, ಪಾಸ್ಟ್ ಅಲ್ಲಿ ಯಾವ ತರನಾಗಿತ್ತು, ಈಗ ಪ್ರೆಸೆಂಟ್ ನೋಡ್ರಿ ಸರ್ಕಾರದ ಪಾಲಿಸೀಸ್ ಯಾವ ತರನಾಗಿದೆ, ಅಂದ್ರೆ ಗವರ್ಮೆಂಟ್ ಪಾಲಿಸೀಸ್ ಯಾವ ತರನಾಗಿ ಮಾನಿಟರ್ ಆಗ್ತಾ ಇದೆ ಅಥವಾ ನಿಯಂತ್ರಣ ಆಗ್ತಾ ಇದೆ, ಮತ್ತೆ ಮುಂದೆ ಭವಿಷ್ಯಕ್ಕೆ ಯಾವ ತರನಾಗಿ ನಾವು ಪ್ಲಾನ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗಣತಿಯನ್ನ ಮಾಡಬೇಕು. ಗಣತಿಯನ್ನ ಮಾಡೋದ್ರಿಂದ ನೋಡ್ರಿ, ಇದೊಂದು ನಮಗೆ ಫೋಟೋಗ್ರಾಫ್ ಅನ್ನ ಕೊಟ್ಬಿಡುತ್ತೆ ಪರ್ಟಿಕ್ಯುಲರ್ ಪ್ಲೇಸ್ ಮತ್ತೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ. ಅಂದ್ರೆ ನಮ್ಮ ದೇಶದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶ ಮತ್ತು ನಿರ್ದಿಷ್ಟ ವೇಳೆ ನಿರ್ದಿಷ್ಟ ಸಮಯದಲ್ಲಿ ಯಾವ ಒಂದು ಜನ ಯಾವ ತರನಾಗಿ ಬದುಕ್ತಾ ಇದೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಒಂದು ಫೋಟೋಗ್ರಾಫಿಕ್ ವ್ಯೂ ಅನ್ನ ಯಾವ್ದು ಕೊಟ್ಬಿಡುತ್ತೆ ಅಂದ್ರೆ ನಿಮಗೆ ಈ ಒಂದು ಗಣತಿ ಕೊಡುತ್ತೆ. ಜೊತೆಗೆ ನೋಡ್ರಿ, ಆ ಪ್ರದೇಶದಲ್ಲಿ ಯಾವ ತರನಾಗಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಪಾಪ್ಯುಲೇಷನ್ ಟ್ರೆಂಡ್ ಇದೆ, ಅದು ಡಿಕ್ಲೈನಿಂಗ್ ಇದೆಯಾ ಇನ್ಕ್ಲೈನಿಂಗ್ ಇದೆಯಾ ಅಥವಾ ಅದು ಜಾಸ್ತಿ ಆಗ್ತಿದ್ಯಾ ಕಡಿಮೆ ಆಗ್ತಿದ್ಯಾ ಅನ್ನೋದನ್ನ ಏನಪ್ಪಾ ಅಂದ್ರೆ ತಿಳಿಸ್ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಏನಂತಿದ್ರೆ ಅಂದ್ರೆ ನಾವು ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ ಅಂತ ಹೇಳ್ತಿದ್ರೆ, ಸೊ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡ್ಬೇಕಂತ ಕೆಲವೊಬ್ರು ಹೇಳಿದ್ರೆ, ಬಟ್ ನೀವು ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅನಾಲಿಸಿಸ್ ಅನ್ನ ನೋಡಿದ್ರೆ ನಮ್ಮ ದೇಶದಲ್ಲೂ ಸಹ ಏನಾಗ್ತಿದೆ ಅಂದ್ರೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿದೆ. ಸೊ ನೋಡ್ರಿ, ಯಾವ ತರನಾಗಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿದೆ ಅಂದ್ರೆ ನೀವು ಓವರ್ ಆಲ್ ದನ್ನ ತೆಗೆದುಕೊಂಡ್ರೆ, ಅಂದ್ರೆ ನೀವೇನಪ್ಪ ಅಂದ್ರೆ ಸಂಪೂರ್ಣವಾಗಿ ತೆಗೆದುಕೊಂಡ್ರೆ ನಿಮ್ಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಕಾಣ್ತಾ ಇದೆ. ಬಟ್ ನೀವು ಮೈಕ್ರೋ ಲೆವೆಲ್ ಅಲ್ಲಿ ನೋಡಿದ ನೋಡ್ರಿ, ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ, ಅಂದ್ರೆ ಒಟ್ಟು ಉತ್ಪಾದನೆ ಏನಿದೆಯಲ್ಲ, ಈ ಟೋಟಲ್ ಫರ್ಟಿಲಿಟಿ ರೇಟ್ ಏನಾಗಿದೆಯಪ್ಪ ಅಂದ್ರೆ 2.1 ಕಿಂತ ಕಮ್ಮಿ ಇದೆ. ಆಕ್ಚುಲಿ ನೋಡ್ರಿ, ಒಂದು ಜನಸಂಖ್ಯೆಯ ಟೋಟಲ್ ಫರ್ಟಿಲಿಟಿ ರೇಟ್ ಏನಪ್ಪ ಅಂದ್ರೆ 2.1 ಇದ್ರೆ ನಾವು ಅದನ್ನೇನಂತ ಹೇಳ್ತೀವಿ ಅಂದ್ರೆ ರಿಪ್ಲೇಸಬಲ್ ಲೆವೆಲ್ ಅಂತ ಹೇಳ್ತೀವಿ. ಅಂದ್ರೆ ಈಗಿರುವ ಜನಸಂಖ್ಯೆ ಅಂದ್ರೆ ಮುಂದೆ ಬರುವ ಜನಸಂಖ್ಯೆ ರಿಪ್ಲೇಸಬಲ್ ಮಾಡಬಹುದು ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ಈಗ ಟೋಟಲ್ ಫರ್ಟಿಲಿಟಿ ರೇಟ್ ಏನಾಗಿದೆ ಅಂದ್ರೆ ಬಿಲೋ 2.1 ಮತ್ತೆ ಅದು 2.0 ಬಂದಿದೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ನೋಡ್ರಿ, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಜನಸಂಖ್ಯೆ ಕಮ್ಮಿ ಆಗ್ತಿದೆ. ಓನ್ಲಿ ಫ್ಯೂ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬಿಹಾರ್, ಉತ್ತರ ಪ್ರದೇಶ್, ಜಾರ್ಖಂಡ್ ಈ ತರದ ಕೆಲವೊಂದಿಷ್ಟು ಸ್ಟೇಟ್ಸ್ ಅಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಸಂತಾನೋತ್ಪತ್ತಿ ದರ ಏನಾಗಿದೆ ಅಂದ್ರೆ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಜನಸಂಖ್ಯೆಯಲ್ಲಿ ಈಗ ಅಷ್ಟು ನಿಮಗೆ ಡಿಕ್ಲೈನಿಂಗ್ ಕಾಣಿಸಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅದು ಇನ್ಕ್ಲೈನಿಂಗ್ ಅಂದ್ರೆ ಏರುಗತಿಯಲ್ಲಿ ಕಾಣ್ತಾ ಇದೆ. ಬಟ್ ಮುಂಬರುವ ದಿನಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಡಿಪೆಂಡೆನ್ಸಿ ರೇಷಿಯೋ ಅಂದ್ರೆ ಒಬ್ಬ ಕೆಲಸಗಾರ ಮೇಲೆ ಏನಪ್ಪಾ ಅಂದ್ರೆ ಬಹಳಷ್ಟು ಫ್ಯಾಮಿಲಿ ಮೆಂಬರ್ಸ್ ಡಿಪೆಂಡ್ ಆಗುವಂತ ಒಂದು ಟೈಮು ಕೂಡ ಮುಂದೆ ಬರುತ್ತೆ. ಇದು ಆಮೇಲೆ ನೋಡ್ರಿ, ಇದನ್ನ ಪಾಪ್ಯುಲೇಷನ್ ಸೆನ್ಸಸ್ ಏನಿದೆ ಅಂದ್ರೆ ಗಣತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ 10 ವರ್ಷಕ್ಕೆ ಒಂದ್ಸರಿ ಮಾಡ್ತೀವಿ.
ನೋಡ್ರಿ 2001 ಗಣತಿ ಮಾಡಿದ್ರು, ಆಮೇಲೆ 2011 ಗಣತಿ ಮಾಡಿದ್ರು, ಈಗ 2021 ಗಣತಿ ಮಾಡಬೇಕಿತ್ತು. ಆದ್ರೆ ಕೊರೋನಾ ಕಾರಣದಿಂದ, ಅಂದ್ರೆ COVID-19 ಇದ್ದ ಕಾರಣದಿಂದ ಏನಪ್ಪ ಅಂದ್ರೆ ಈ ಗಣತಿಯನ್ನ ಕ್ಯಾರಿ ಓವರ್ ಮಾಡಕ್ಕೆ ಆಗ್ಲಿಲ್ಲ. ಭಾರತದಲ್ಲಿ ಮೊದಲು ಗಣತಿಯನ್ನ ಯಾವಾಗ ಕಂಡಕ್ಟ್ ಮಾಡಿದ್ರು ಅಂತ ನಿಮಗೆ ಕ್ವಶನ್ಸ್ ಕೇಳ್ಬಹುದು. ನೋಡ್ರಿ ಮೊದಲು ಭಾರತದಲ್ಲಿ ಗಣತಿಯನ್ನ ಏನಪ್ಪ ಅಂದ್ರೆ 1830 ಕಂಡಕ್ಟ್ ಮಾಡ್ತಾರೆ. ಯಾರು ಈ ಗಣತಿಯನ್ನ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಹೆನ್ರಿ ವಾಲ್ಟ್ಲರ್ ಅನ್ನೋರು ಏನಪ್ಪ ಅಂದ್ರೆ ಈ ಗಣತಿಯನ್ನ ಕಂಡಕ್ಟ್ ಮಾಡ್ತಾರೆ. ನೋಡ್ರಿ ಹೆನ್ರಿ ವಾಲ್ಟರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್, ಅಂದ್ರೆ ಭಾರತೀಯ ಗಣತಿಯ ಪಿತಾಮಹ ಅಂತ ಕರಿತೀವಿ. ಸೊ ನೋಡ್ರಿ ಹೆನ್ರಿ ವಾಲ್ಟರ್ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಭಾರತದ ಗಣತಿಯ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಹೆನ್ರಿ ವಾಲ್ಟರ್ ಅವ್ರಿಗೆ ಕರೀತಾರೆ. ಇದಾದ್ಮೇಲೆ ನೋಡ್ರಿ ಫಸ್ಟ್ ನಾನ್ ಸಿಂಕ್ರೋನೈಸ್ ಸೆನ್ಸಸ್, ಅಂದ್ರೆ ಯಾವುದೇ ತರನಾಗಿ ಸಿಂಕ್ರೋನೈಸ್ ಆಗಿರೋ ಇಲ್ದೆ ಇರುವಂತ ಸೆನ್ಸಸ್ ಅನ್ನ ಏನಪ್ಪ ಅಂದ್ರೆ 1872 ಏನಪ್ಪ ಅಂದ್ರೆ ಆಗಿನ ಗವರ್ನರ್ ಜನರಲ್ ಆದಂತ ಲಾರ್ಡ್ ಮಯೋ ರೆಜನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಅದು ಜಾರಿಗೆ ಬರುತ್ತೆ. ಲಾರ್ಡ್ ಮಯೋ ಅವರ ಒಂದು ಆಡಳಿತದಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ನಾನ್ ಸಿಂಕ್ರೋನಸ್, ಅಂದ್ರೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸಿಂಕ್ರೋನಸ್ ಇರಲ್ಲ. ಈಗ ನೋಡ್ರಿ ಸಿಂಕ್ರೋನಸ್ ಅಂದ್ರೆ ದೇಶದಲ್ಲಿ ಒಟ್ಟೆ ಒಂದೇ ಸರಿಗೆ ಸೆನ್ಸಸ್ ಅನ್ನ ತೆಗೆದುಕೊಳ್ಳೋದು. ಈಗ ಭಾರತದಲ್ಲಿ ಸೆನ್ಸಸ್ ಆಗ್ತಿದೆ ಅಂದ್ರೆ ಕರ್ನಾಟಕದಲ್ಲೂ ಆ ಗಣತಿ ಆಗ್ಬೇಕು, ಮಹಾರಾಷ್ಟ್ರದಲ್ಲೂ ಆಗ್ಬೇಕು, ಉತ್ತರ ಪ್ರದೇಶದಲ್ಲೂ ಆಗ್ಬೇಕು. ಅವಾಗ ಅದೇನಾಗತ್ತಪ್ಪ ಅಂದ್ರೆ ಸಿಂಕ್ರೋನೈಸೇಷನ್ ಅಂತ ನಾವು ಕರಿತೀವಿ. ಅದೇ ನಾನ್ ಸಿಂಕ್ರೋನೈಸೇಷನ್ ಅಂದ್ರೆ ಉತ್ತರ ಪ್ರದೇಶ ಕಂಡಕ್ಟ್ ಮಾಡೋದು, ಆಮೇಲೆ ಕೆಲವೊಂದಿಷ್ಟು ಸಮಯ ಬಿಟ್ಟು ಮತ್ತೆ ಕರ್ನಾಟಕ ಕನೆಕ್ಟ್ ಮಾಡೋದು, ಆಮೇಲೆ ರಾಜಸ್ಥಾನ ಕನೆಕ್ಟ್ ಮಾಡೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಸಿಂಕ್ರೋನಸ್ ಸೆನ್ಸಸ್ ಅಂತ ಕರಿತೀವಿ. ಇದು ಫಸ್ಟ್ ಬಂದಿದ್ದು ಲಾರ್ಡ್ ಮಯೋ ಅವರ ಕಾಲದಲ್ಲಿ. ಹಾಗಾದ್ರೆ ಫಸ್ಟ್ ಈ ಒಂದು ಸಿಂಕ್ರೋನೈಸ್ ಸೆನ್ಸಸ್ ಯಾವಾಗ ಬಂತಪ್ಪ ಅಂದ್ರೆ 1881 ಬರುತ್ತೆ ನೋಡ್ರಿ. ಅದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಫ್ಲೋಡೌನ್ ಅವರು ಕಂಡಕ್ಟ್ ಮಾಡ್ತಾರೆ. ಅವರು ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಫ್ಲೋಡೌನ್ ಅವರು ಇದನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ನೋಡ್ರಿ ಅವಾಗಿಂದ ಅಂದ್ರೆ 1880 ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ, ಸೊ ನಿಮಗೆ ನೆನಪಿರಬೇಕು, ಪ್ರತಿ 10 ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಗಣತಿಯನ್ನ ಕಂಡಕ್ಟ್ ಮಾಡ್ತಿದ್ವಿ. ಯಾವುದೇ ತರನಾಗ ಏನಪ್ಪ ಅಂದ್ರೆ ಬ್ರೇಕ್ ಆಗದೆ ಇರಂಗೆ ನಾವು ಗಣತಿಯನ್ನ ಕಂಡಕ್ಟ್ ಮಾಡ್ತಿದ್ವಿ. ಆದ್ರೆ 2021 ಮಾತ್ರ ನಮಗೆ ಏನಪ್ಪ ಅಂದ್ರೆ ಗಣತಿಯನ್ನ ಕಂಡಕ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಕಾರಣಗಳು ನಿಮಗೂ ಸಹ ಗೊತ್ತು, ಕೊರೋನಾ ಮಹಾಮಾರಿ ರೋಗ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದ್ರಿಂದ ಅಲ್ಲಿ ಗಣತಿಯನ್ನ ಕಂಡಕ್ಟ್ ಮಾಡಕ್ ಆಗ್ಲಿಲ್ಲ. ಅದು ಬಿಟ್ಟು ನಿರಂತರವಾಗಿ ನಾವೇನಪ್ಪ ಅಂದ್ರೆ 1881 ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ 2011 ನಾವೇನಪ್ಪ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಗಣತಿಯನ್ನ ಮಾಡ್ತಾ ಬಂದಿದ್ದೀವಿ. ಹಾಗಾದ್ರೆ ಈ ಸೆನ್ಸಸ್ ಅಥವಾ ಗಣತಿಯನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಬಹುದು. ನೋಡ್ರಿ ಗಣತಿಯನ್ನ ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ರಿಜಿಸ್ಟ್ರ್ ಜನರಲ್ ಆಫ್ ಇಂಡಿಯಾ ಅಥವಾ ರಿಜಿಸ್ಟ್ರ್ ಜನರಲ್ ಮತ್ತೆ ಸೆನ್ಸಸ್ ಕಮಿಷನರ್ ಅಂತ ಏನಿರ್ತಾರಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಗಣತಿಯನ್ನ ಕಂಡಕ್ಟ್ ಮಾಡ್ತಾರೆ. ರಿಜಿಸ್ಟ್ರ್ ಜನರಲ್ ಮತ್ತೆ ಸೆನ್ಸಸ್ ಕಮಿಷನರ್ ಅಂತ ಏನಿರ್ತಾರಲ್ಲ, ಇವರು ಗಣತಿಯನ್ನ ಕಂಡಕ್ಟ್ ಮಾಡ್ತಾರೆ. ಇವರು ನೋಡ್ರಿ ಯಾರ ಕೆಳಗಡೆ ಕೆಲಸ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದಾರಲ್ಲ, ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಏನಪ್ಪ ಅಂದ್ರೆ ಇವರು ರಿಜಿಸ್ಟ್ರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅವರು ಕೆಲಸವನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಯಾವ ಒಂದು ಕಾನೂನು ಅಥವಾ ಯಾವ ಒಂದು ಲೀಗಲ್ ಪ್ರೊಸೆಸ್ ಒಳಗೆ ಗಣತಿಯನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಗಣತಿಯನ್ನ ನೋಡ್ರಿ ಸೆನ್ಸಸ್ ಆಕ್ಟ್ 1948 ಏನಿದೆಯಲ್ಲ, ಈ ಒಂದು ಆಕ್ಟ್ ಕೆಳಗಡೆ ಏನಪ್ಪ ಅಂದ್ರೆ ಗಣತಿಯನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನ ಫಸ್ಟ್ ಜಾರಿಗೆ ತರಬೇಕಾದ್ರೆ ಇದನ್ನ ಫಸ್ಟ್ ಪ್ರೊಮೋಲ್ಗೇಟ್ ಮಾಡಿದ ಅಥವಾ ಸದನದಲ್ಲಿ ಹೇಳಿದ್ದು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇದನ್ನ ಪ್ರೊಮೋಲ್ಗೇಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಗಣತಿ ಅನ್ನೋದು ರಾಜ್ಯ ವಿಷಯವಾಗಿದೆ, ಕೇಂದ್ರ ವಿಷಯವಾಗಿದೆ ಅಂದ್ರೆ ಗಣತಿ ಅನ್ನೋದು ನೋಡ್ರಿ ಕೇಂದ್ರ ವಿಷಯವಾಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ವಿಧಿ 246 ಅಥವಾ ಆರ್ಟಿಕಲ್ 246 ಕೆಳಗಡೆ ಏನಪ್ಪ ಅಂದ್ರೆ ಇದನ್ನ ನಾವು ಯೂನಿಯನ್ ಲಿಸ್ಟ್ ಒಳಗೆ ಕನ್ಸಿಡರ್ ಮಾಡ್ತೀವಿ. ಗಣತಿ ಅನ್ನೋದು ಏನಪ್ಪ ಅಂದ್ರೆ ಇದೊಂದು ರಾಜ್ಯ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬದಲಾಗಿ ಕೇಂದ್ರ ವಿಷಯ ಅಂದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಇರುತ್ತಲ್ಲ, ಇದು ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯವಾಗಿದೆ. ಅದು ಕೂಡ ವಿಧಿ 246. ಆಮೇಲೆ ನೋಡ್ರಿ ಇದನ್ನ ನಾವೇನಪ್ಪ ಅಂದ್ರೆ ಸೀರಿಯಲ್ ನಂಬರ್ 69 ಈ 7ನೇ ಶೆಡ್ಯೂಲಿನ ಅಥವಾ 7ನೇ ಅನುಸೂಚಿಯ ಸೀರಿಯಲ್ ನಂಬರ್ 69 ಒಳಗಡೆ ನಾವು ಇದನ್ನೇನ್ ಮಾಡ್ತೀವಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. 7ನೇ ಅನುಸೂಚಿಯ ಸೀರಿಯಲ್ ನಂಬರ್ 69 ಅಲ್ಲಿ ಏನಪ್ಪ ಅಂದ್ರೆ ಗಣತಿ ಬರುತ್ತೆ. ಹಾಗಾದ್ರೆ ಗಣತಿಯನ್ನ ಯಾಕೆ ಮಾಡಬೇಕು, ಇದರಿಂದ ಇರುವಂತಹ ಮಹತ್ವವೇನು, ಗಣತಿಯನ್ನ ನಾವು ಕಂಡಕ್ಟ್ ಮಾಡೋದ್ರಿಂದ ಇರುವಂತಹ ಮಹತ್ವ ಏನಂದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ ನಮಗೆ ಗಣತಿಯನ್ನ ಕ್ಯಾರಿ ಓವರ್ ಮಾಡೋದ್ರಿಂದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಯಾರ ಕಡೆಯಿಂದ ನಾವು ಇನ್ನೊಂದು ಮಾಹಿತಿಯನ್ನ ತೆಗೆದುಕೊಂಡಿದೀವಿ ಅಂತ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಯಾವ ತರನಂತ ಸಿಚುವೇಶನ್ಸ್ ಇದೆ, ಮತ್ತೆ ಮಾಹಿತಿ ಯಾರು ಕೊಟ್ಟರು, ಅದು ಕೆಳ ಹಂತದಿಂದ ಬಂದಿದೆ ಅಥವಾ ಮಧ್ಯಮ ಹಂತದಿಂದ ಬಂದಿದೆಯಾ ಅನ್ನೋದು ನಮ್ಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಗಣತಿಯನ್ನ ಕಂಡಕ್ಟ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಒಳ್ಳೆಯ ಆಡಳಿತ ಅಥವಾ ಗುಡ್ ಗವರ್ನೆನ್ಸ್ ಅನ್ನ ಕೊಡ್ಬೋದು. ಯಾವ ತರನಾಗಿ ಗುಡ್ ಗವರ್ನೆನ್ಸ್ ಅಂದ್ರೆ, ಸೊ ನೋಡ್ರಿ ಗಣತಿಯನ್ನ ಮಾಡೋದ್ರಿಂದ ನಿಮಗೆ ಆ ಒಂದು ಪ್ರದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಆ ಒಂದು ಪ್ರದೇಶದ ಅಲ್ಲಿ ಜನರ ಏನಪ್ಪ ಅಂದ್ರೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸಿಗುತ್ತೆ. ಜೊತೆಗೆ
ನೀವೇನು ಸರ್ಕಾರದ ಯೋಜನೆಗಳನ್ನ ಕೈಗೊಂಡಿರ್ತಾರಲ್ಲ ಆ ಸರ್ಕಾರದ ಯೋಜನೆಗಳಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಇನ್ ಕೇಸ್ ಅಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇದ್ದಿದ್ರೆ ಅಲ್ಲಿ ನೀವೇನಪ್ಪ ಅಂದ್ರೆ ಒಳ್ಳೆ ಇಂಪ್ಲಿಮೆಂಟೇಷನ್ ಸಹ ಮಾಡಬಹುದು. ಅಂದ್ರೆ ಗಣತಿ ಮಾಡೋದ್ರಿಂದ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಆ ಒಂದು ಪ್ರದೇಶ ಹಿಂದೆ ಹಾಕೊಳ್ತಿದ್ದೆ ಅದಕ್ಕಿರುವಂತ ಕಾರಣಗಳೇನಂತ ಹುಡುಕ್ದಾಗ ನಿಮಗೆ ಕೆಲವೊಂದಿಷ್ಟು ಸರ್ಕಾರದ ಯೋಜನೆಗಳನ್ನು ಮಾಡಿದ್ರೂ ಸಹ ಅಲ್ಲಿ ಇಂಪ್ಲಿಮೆಂಟ್ ಆಗದೇ ಇರೋದ್ರಿಂದ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಗೊತ್ತಾಗತ್ತೆ. ಈ ಒಂದು ಕಾರಣದಿಂದ ಆಗಿಲ್ಲ ಅಂತ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಅಲ್ಲಿ ಸರ್ಕಾರದ ಯೋಜನೆಗಳೇನಿರುತ್ತಲ್ಲ ಅವುಗಳನ್ನ ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟೇಷನ್ಸ್ ನ ಮಾಡ್ತೀರ. ಇದರಿಂದ ಜನರಿಗೂ ಕೂಡ ಏನಾಗುತ್ತೆ ಅಂದ್ರೆ ಅನುಕೂಲಕರವಾಗಿರುತ್ತೆ. ಜೊತೆಗೆ ನೋಡ್ರಿ ಗಣತಿಯನ್ನ ಮಾಡೋದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಮಾರ್ಕೆಟೇಷನ್ ಮಾಡಬಹುದು. ಡಿಮಾರ್ಕೇಷನ್ ಅಂದ್ರೆ ಏನಂದಪ್ಪ ಅಂದ್ರೆ ಈಗ ನಾವು ನೋಡ್ರಿ ಎಸ್ಸಿ ಎಸ್ಟಿ ದವರಿಗೆ ಒಬಿಸಿ ದವರಿಗೆ ಎಷ್ಟು ಸೀಟ್ ಅನ್ನ ರಿಸರ್ವೇಷನ್ ಇಡಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಎಸ್ಸಿ ಎಸ್ಟಿ ಅವರಿಗೆ ಮತ್ತೆ ಒಬಿಸಿ ಕ್ಯಾಂಡಿಡೇಟ್ಗೆ ಮತ್ತೆ ಈ ಒಂದು ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ನಾವೇನಪ್ಪ ಅಂದ್ರೆ ಮೀಸಲಾತಿಯನ್ನ ಕೊಡಬೇಕನ್ನೋದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಗಣತಿ ಅಂತ ತಿಳ್ಕೋಬಹುದು. ಜೊತೆಗೆ ನೋಡ್ರಿ ನೆಕ್ಸ್ಟ್ ಮಹತ್ವ ಏನಪ್ಪ ಅಂದ್ರೆ ಬೆಟರ್ ಆಕ್ಸೆಸ್ ಟು ಬಿಸ್ನೆಸ್. ಅಂದ್ರೆ ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಅಪರ್ಚುನಿಟೀಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗಣತಿಯನ್ನ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೋಡ್ರಿ ಪರ್ಟಿಕ್ಯುಲರ್ ನೀವು ಹುಬ್ಳಿ ಅಂತ ಒಂದು ಪ್ರದೇಶವನ್ನ ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಒಂದು ಹೊಸ ಒಂದು ಯೂನಿಟ್ ಹಾಕೊಳ್ಳಕ್ಕೆ ಚಾನ್ಸ್ ಇದೆಯಾ, ಅವಕಾಶಗಳಿದೆ, ಇಲ್ಲಿ ನೀರಿನ ಸೋರ್ಸ್ ಇದೆಯಾ, ಇಲ್ಲಿನ ಜನರ ಕೋಆಪರೇಷನ್ಸ್ ಯಾವ ತರನಾಗಿದೆ, ಇಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಇವೆಲ್ಲ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಸಿಗುತ್ತೆ. ಇನ್ ಕೇಸ್ ನೋಡ್ರಿ ಒಳ್ಳೆಯ ಒಂದು ಅವಕಾಶಗಳು ಸಿಕ್ಕರೆ, ಒಳ್ಳೆ ಅಪರ್ಚುನಿಟಿ ಸಿಕ್ಕರೆ ನೀವು ಅಲ್ಲೇನ್ ಮಾಡ್ಬೋದಪ್ಪ ಅಂದ್ರೆ ಬಿಸ್ನೆಸ್ ಗಳನ್ನು ಕೂಡ ನೀವು ಅಲ್ಲಿ ಸ್ಟಾರ್ಟ್ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ಗಿವಿಂಗ್ ಗ್ರಾಂಟ್ಸ್, ಅದರಿಗೆ ನಾವೇನು ಸರ್ಕಾರ ಕೇಂದ್ರ ಸರ್ಕಾರ ಏನು ಗ್ರಾಂಟ್ಸ್ ಅನ್ನ ಕೊಡುತ್ತೆ, ಯಾರಿಗೆ ರಾಜ್ಯ ಸರ್ಕಾರಗಳಿಗೆ ಏನು ಗ್ರಾಂಟ್ಸ್ ಅನ್ನ ಕೊಡುತ್ತೆ, ಈ ಒಂದು ಗ್ರಾಂಟ್ಸ್ ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯಾವ ರಾಜ್ಯ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಕರ್ನಾಟಕ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಆಮೇಲೆ ಬಿಹಾರ್, ಉತ್ತರ ಪ್ರದೇಶ ಮತ್ತೆ ಬೇರೆ ಬೇರೆ ಜಾರ್ಖಂಡ್, ಒಡಿಸಾ ರಾಜ್ಯಗಳು ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಇವುಗಳಿಗೆ ನಾವು ನಮ್ಮ ಟ್ಯಾಕ್ಸ್ ಕಲೆಕ್ಷನ್ಸ್ ಇಂದ ಟ್ಯಾಕ್ಸ್ ಪೂಲ್ ಇಂದ ಎಷ್ಟು ಟ್ಯಾಕ್ಸ್ ಅನ್ನ ಕೊಡಬಹುದು ಅಥವಾ ಎಷ್ಟು ಗ್ರಾಂಟ್ ಅನ್ನ ಕೊಡಬಹುದು ಅನ್ನೋದನ್ನ ಡಿಸಿಷನ್ ಮಾಡ್ತಾರೆ. ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಗಣತಿಯನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈಗೇನಪ್ಪ ಅಂದ್ರೆ ಮುಂಬರುವ ಗಣತಿಗಳಲ್ಲಿ ಏನಪ್ಪ ಅಂದ್ರೆ ಕೇವಲ ಆರೇ ಆರು ಧರ್ಮಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಸರಾಣಿಸಂ ಮತ್ತೆ ಲಿಂಗಾಯತ್ ಧರ್ಮ ಮಾಡ್ರಿ ಅಂತ ಏನ್ ಹೇಳಿದ್ರಲ್ಲ ಅವುಗಳನ್ನ ಏನ್ ಮಾಡಿದ್ರೆ ಅಂದ್ರೆ ಫೈನಲ್ ಶೆಡ್ಯೂಲ್ ಇಂದ ತೆಗೆದಾಕಿದ್ದಾರೆ. ಅಂದ್ರೆ ನಿಮಗೆ ಗೊತ್ತು 2018ರಲ್ಲಿ ಏನಪ್ಪ ಅಂದ್ರೆ ನಮ್ಮ ವಿಧಾನಸಭೆ ಎಲೆಕ್ಷನ್ಸ್ ಗಿಂತ ಮುಂಚೆ, ಚುನಾವಣೆಗಿಂತ ಮುಂಚೆ ಲಿಂಗಾಯತ ಧರ್ಮ ಮಾಡ್ರಿ ಅಂತ ಕರ್ನಾಟಕದಲ್ಲಿ ದೊಡ್ಡ ಧ್ವನಿನೇ ಇದ್ದಿತ್ತು. ಅದೇ ತರನಾಗಿ ಏನಪ್ಪ ಅಂದ್ರೆ ಈ ಜಾರ್ಖಂಡ್ ನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಸರಾಯಣೆ ರೀಸನ್ ಮಾಡ್ರಿ ಅಂತ ಹೇಳಿದ್ದಾರೆ. ಆ ಒಂದು ಕನ್ಸಿಡರೇಷನ್ ಅನ್ನು ಮಾಡಿಲ್ಲ ಮತ್ತೆ ಲಿಂಗಾಯತ ಧರ್ಮವನ್ನು ಕನ್ಸಿಡರ್ ಮಾಡಿಲ್ಲ, ಕೇವಲ ಆರು ಧರ್ಮಗಳನ್ನ ಮಾತ್ರ ಇಲ್ಲಿ ಮಾಡಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಫಾರ್ಮಲ್ ಏನಪ್ಪ ಅಂದ್ರೆ ನಿಮಗೆ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಏನಿದೆ, ಅಂದ್ರೆ ನೀವೇನ್ ಕುಡಿಯೋ ನೀರು ತೆಗೆದುಕೊಳ್ತಿರಲ್ಲ ಆ ಕುಡಿಯೋ ನೀರಿನ ಸೋರ್ಸ್ ಏನಿದೆ, ಅದು ವೆದರ್ ಇಟ್ ಈಸ್ ಫ್ರಮ್ ಟ್ಯಾಪ್ ವಾಟರ್, ವೆದರ್ ಇಟ್ ಈಸ್ ಫ್ರಮ್ ಬೋರ್ವೆಲ್, ವೆದರ್ ಇಟ್ ಈಸ್ ಫ್ರಮ್ ಲೇಕ್, ಈ ತರನಾಗಿ ನಿಮ್ಗೆ ಏನಪ್ಪ ಅಂದ್ರೆ ಕ್ವಶನ್ ಅನ್ನ ಕೇಳ್ತಾರೆ. ಅಂದ್ರೆ ನಿಮಗೆ ಕುಡಿಯೋ ನೀರಿನ ಸೋರ್ಸ್ ಏನಪ್ಪ ಅಂದ್ರೆ ನಳದ ನೀರಿಂದ ಬರ್ತಿದೆ ಅಥವಾ ನೀವು ಹೊಳೆಯಿಂದ ತೆಗೆದುಕೊಳ್ತಿರ್ತೀರಾ ಅಥವಾ ಬೋರ್ ನೀರನ್ನ ಯೂಸ್ ಮಾಡ್ತಿದ್ರೆ, ಈ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಇನ್ಕ್ಲೂಡ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಹೊಸ ಗಣತಿಯಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನೀವು ಪ್ಯಾಕೇಜ್ ವಾಟರ್ ಕುಡಿತೀರಾ ಅಥವಾ ಬಾಟಲ್ ವಾಟರ್ ಕುಡಿತೀರಾ. ಅಂದ್ರೆ ನೋಡ್ರಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಏನ್ ಬರುತ್ತೆ ಬಿಸ್ಲೇರ್ ಅದನ್ನ ಕುಡಿತೀರಾ ಅಥವಾ ಮನೇಲಿ ಇರುವಂತ ನೀರನ್ನ ಕುಡಿತೀರಾ. ಈ ಕ್ವಶನ್ಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಮುಂಬರುವ ಸೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ನೋಡ್ರಿ ನೆಕ್ಸ್ಟ್ ಸೆನ್ಸಸ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಸ್ವಾಭಾವಿಕ ಒಂದು ವಿಪತ್ತುಗಳೇನಿದೆ ಅಥವಾ ನೈಸರ್ಗಿಕ ವಿಪತ್ತುಗಳನ್ನು ಕೂಡ ಇನ್ಕ್ಲೂಡ್ ಮಾಡುತ್ತೆ. ಜೊತೆಗೆ ನೋಡ್ರಿ ಯಾವೆಲ್ಲ ಆಪ್ಷನ್ಸ್ ಪಾಸಿಬಲ್ ಇದೆ ಅದನ್ನು ಕೂಡ ನೋಡ್ತಾರೆ. ಜೊತೆಗೆ ನೋಡ್ರಿ ನೀವು ಇನ್ ಕೇಸ್ ಏನಪ್ಪ ಅಂದ್ರೆ ವಲಸೆ ಆಗ್ತಿದ್ರೆ, ಅಂದ್ರೆ ಹಳ್ಳಿಯಿಂದ ಶಹರಗಳಿಗೆ ವಲಸೆ ಆಗ್ತಿದ್ರೆ ಅಲ್ಲಿ ವಲಸೆ ಆಗೋದಕ್ಕಿರುವಂತ ಮುಖ್ಯ ಕಾರಣಗಳೇನು, ಅಂದ್ರೆ ಅಲ್ಲಿ ರೈತಾಪಿ ಕುಟುಂಬಗಳಿದ್ದು ಮಳೆ ಬೆಳೆ ಆಗದೆ ಇದ್ರೆ ಅದಕ್ಕೆ ವಲಸೆ ಆಗ್ತಿದ್ರ, ಅಥವಾ ಅಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗದೆ ಅವ್ರು ಏನಪ್ಪ ಅಂದ್ರೆ ವಲಸೆ ಹೋಗ್ತಿದ್ರ, ಈ ತರದ ವಲಸೆ ಹೋಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಅವರು ತಿಳಿತಾ ಹೋಗ್ತಾರೆ. ಅಂದ್ರೆ ಕ್ವಶನ್ಸ್ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೇಳ್ತಾರೆ, ಫ್ಯಾಮಿಲಿ ವೈಸ್ ಕೂಡ ಕೇಳ್ತಾರೆ, ಆಮೇಲೆ ಆಪ್ಷನ್ ಅನ್ನು ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ನೋಡ್ರಿ ಬಹಳಷ್ಟು ಕಡೆ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಇತ್ತು, ಬಹಳಷ್ಟು ಸಮುದಾಯಗಳಿಂದ ಡಿಮ್ಯಾಂಡ್ ಇತ್ತು ಏನಂದ್ರೆ ಹೊಸ ಧರ್ಮಗಳಿಗೆ ಅವಕಾಶ ಕೊಡಿ, ಈ ಸೆನ್ಸಸ್ ಅಲ್ಲಿ ತೆಗೆದುಕೊಳ್ಳ್ರಿ ಅಂತ. ಇಷ್ಟೆಲ್ಲಾ ಡಿಮ್ಯಾಂಡ್ ಇದ್ರು ಕೂಡ ಏನಪ್ಪ ಅಂದ್ರೆ ನೆಕ್ಸ್ಟ್ ಸೆನ್ಸಸ್ ಏನ್ ಮಾಡ್ತಿದ್ದೆ, ಗಣತಿ ಏನ್ ಮಾಡ್ತಿದ್ದೆ ಅಂದ್ರೆ ಕೇವಲ ಆರು ಧರ್ಮಗಳ ಹೆಸರನ್ನ ಮಾತ್ರ ತೆಗೆದುಕೊಳ್ತಿದೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಸಿಖ್ ಮತ್ತೆ ಜೈನ ಧರ್ಮ, ಈ ಆರು ಧರ್ಮಗಳನ್ನ ಮಾತ್ರ ಅವ್ರೇನಪ್ಪ ಅಂದ್ರೆ ಗಣತಿಗೆ ಕನ್ಸಿಡರೇಷನ್ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ ನೇಚರ್ ವರ್ಶಿಪಿಂಗ್ ಅಂದ್ರೆ ಈ ಒಂದು ನಿಸರ್ಗವನ್ನ ಪೂಜಿಸುವಂತ ಆರಾಧಿಸುವಂತ ಆದಿವಾಸಿಗಳಾದಂತ ಜಾರ್ಖಂಡ್, ಛತ್ತೀಸ್ಗಢ್, ಒಡಿಸಾದವ್ರು ಏನ್ ಹೇಳ್ತಿದ್ರಪ್ಪ ಅಂದ್ರೆ ನೀವು
ಸರಣ ಒಂದು ಏನ್ ಫೇತ್ ಇದೆಯಲ್ಲ ಅದನ್ನು ಕೂಡ ಒಂದು ಧರ್ಮವನ್ನ ಮಾಡ್ರಿ ಅಂತ ಹೇಳಿದ್ರು. ಅದನ್ನು ಕೂಡ ಈಗ ಏನಂದ್ರೆ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಗೆ ತೆಗೆದುಕೊಂಡಿಲ್ಲ. ಅದೇ ತರನಾಗಿ ಕರ್ನಾಟಕದಲ್ಲಿ ನೋಡ್ರಿ ಲಿಂಗಾಯತ ಧರ್ಮ ಮಾಡ್ರಿ ಅಂತ ಒಂದು ದೊಡ್ಡ ಕೂಗೆದಿತ್ತು. ಈ ಲಿಂಗಾಯತ ಧರ್ಮವನ್ನು ಕೂಡ ಅವರು ಕನ್ಸಿಡರೇಷನ್ ಅನ್ನ ತೆಗೆದುಕೊಂಡಿಲ್ಲ. ಆದ್ರೆ ಯಾರು ರೆಸ್ಪಾಂಡೆಂಟ್ ಗೆ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾರಾದ್ರೂ ಲಿಂಗಾಯತನ ಹೊಸ ಧರ್ಮ ಅಂತ ಬರಿಬೇಕಂದ್ರೆ ಅವ್ರಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅದರ್ ರಿಲಿಜನ್ ಕ್ಯಾಟಗರಿ ಒಳಗೆ ಅದನ್ನ ಬರಿಬಹುದು. ಅಂದ್ರೆ ಆರು ಧರ್ಮಗಳ ಬಿಟ್ಟು ನಿಮ್ಗೆ ಅದರ್ಸ್ ಒಂದು ಕಾಲಂ ಕೊಟ್ಟಿರ್ತಾರೆ, ಅಲ್ಲಿ ನೀವು ಸರ್ಣ ಆದ್ರೂ ಫೇತನ ಬರಿಬಹುದು ಅಥವಾ ಲಿಂಗಾಯತ ಅಂತ ಆದ್ರೂ ನೀವು ಬರಿಬಹುದಾಗಿದೆ. ಆಮೇಲೆ ನೋಡ್ರಿ ಮುಂಬರುವ ಸೆನ್ಸಸ್ ಏನಿದೆಯಲ್ಲ ಭಾರತದಲ್ಲೇ ಫಸ್ಟ್ ಏನಪ್ಪ ಅಂದ್ರೆ ಡಿಜಿಟಲ್ ಸೆನ್ಸಸ್ ಆಗಿದೆ. ಅಂದ್ರೆ ಈಗ ಮ್ಯಾನುವಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಡಿಜಿಟಲ್ ಆಗಿ ಇದನ್ನ ಸೆನ್ಸಸ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. ಇಲ್ಲೇನಪ್ಪ ಅಂದ್ರೆ ನಾಗರಿಕರು ತಮ್ಮ ಕಂಫರ್ಟ್ ಝೋನ್ ಇಂದ ಅಂದ್ರೆ ಮನೆಯಿಂದನೇ ಇದರೊಳಗೆ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದಾಗಿದೆ. ಆಮೇಲೆ ನೋಡ್ರಿ ಹೊಸ ಎನ್ಕ್ವೈರಿ ಏನೇನ್ ಮಾಡ್ತಿದ್ರ ಅಂದ್ರೆ ಎಷ್ಟು ನೀವು ದಿನನಿತ್ಯ ಟ್ರಾವೆಲ್ ಅನ್ನ ಮಾಡ್ತೀರಾ, ಅಂದ್ರೆ ನೀವು ಆಫೀಸ್ಗೆ ಹೋಗ್ತಿ ಕಚೇರಿ ಹೋಗ್ತಿದ್ರಿ ಟ್ರಾವೆಲ್ ಟೈಮ್ ಎಷ್ಟು ಮಾಡ್ತಿದ್ರ, ಆಮೇಲೆ ಅದಕ್ಕೆ ರೈಲ್ ಅನ್ನ ಯೂಸ್ ಮಾಡ್ತಿದ್ರ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ರೈಲ್ ಅನ್ನ ಯೂಸ್ ಮಾಡ್ತಿದ್ರ, ಪರ್ಸನಲ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಿರಲ್ಲ, ಈ ಕ್ವಶನ್ಸ್ ಅನ್ನು ಕೇಳ್ತಿದ್ರೆ. ಸೊ ನೋಡ್ರಿ ಪರ್ಟಿಕ್ಯುಲರ್ ಈ ಕ್ವಶನ್ಸ್ ಅನ್ನ ಯಾಕೆ ಕೇಳ್ತಿದಾರೆ ಅಂದ್ರೆ ನಿಮಗೆ ಗೊತ್ತು ಕ್ಲೈಮೇಟ್ ಚೇಂಜ್ ಅನ್ನೋದು ಏನಪ್ಪ ಅಂದ್ರೆ ತುಂಬಾ ಈಗ ಹವಾಮಾನ ಬದಲಾವಣೆ ಏನಂದ್ರೆ ವಾತಾವರಣ ಬಂದ್ರೆ ತುಂಬಾ ಪರಿಣಾಮವನ್ನ ಬೀರಿದೆ. ಅದನ್ನ ಇರಿವರ್ಸಿಬಲ್ ಮಾಡಕ್ಕೆ ಅಂದ್ರೆ ಅದನ್ನ ಮೊದಲನೇ ಹಂತ ತರಕ ಅದು ಇಂಪಾಸಿಬಲ್. ಹಾಗಾಗಿ ನೋಡ್ರಿ ಗಣತಿಯ ಮೂಲಕ ಎಷ್ಟು ಜನ ಇನ್ನೂ ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಸರ್ಕಾರಕ್ಕೆ ಒಂದು ಕಂಪ್ಲೀಟ್ ಫಿಗರ್ ಸಿಗುತ್ತೆ ಇಷ್ಟು ಜನ ಇನ್ನೂ ಕೂಡ ಏನಪ್ಪ ಅಂದ್ರೆ ಸಾರ್ವಜನಿಕ ಸಾರಿಗೆ ಇದ್ರೂ ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಯಾಕೆ ಇವರು ಪರ್ಸನಲ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಿದ್ರೆ ಇಲ್ಲಿರುವಂತ ಕಾರಣಗಳೇನು, ಯಾವ ತರನಾಗಿ ನಮ್ಮ ಸಾರ್ವಜನಿಕ ಸಾರಿಗೆಯನ್ನ ಸುಧಾರಣೆ ಮಾಡ್ಕೊಂಡ್ರೆ ಈ ಒಂದು ಪರ್ಸನಲ್ ವೆಹಿಕಲ್ ಯೂಸ್ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ ಅನ್ನೋದ್ರು ಕೂಡ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಈ ಕ್ವಶನ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಸೆನ್ಸಸ್ ಅಲ್ಲಿ ಏನಪ್ಪ ಅಂದ್ರೆ ಆಸಿಡ್ ಅಟ್ಯಾಕ್ ಆದವರು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂದ್ರೆ ನೋಡ್ರಿ ಕೆಲವರಿಗೆ ಏನಂದ್ರೆ ಬ್ರೈನ್ ಕೆಲಸ ಮಾಡ್ತಿರಲ್ಲ ಅಂತವರು, ಆಮೇಲೆ ಏನಪ್ಪ ಅಂದ್ರೆ ಕ್ರೋನಿಕ್ ನ್ಯೂರಾಲಜಿಕಲ್ ಡಿಸೀಸಸ್ ಅಂದ್ರೆ ಕ್ರೋನಿಕ್ ಅಂದ್ರೆ ನೋಡ್ರಿ ದೀರ್ಘಕಾಲದವರೆಗೆ ಇರಬಹುದಾದಂತ ನರರೋಗಗಳೇನಿದೆಯಲ್ಲ ಅವುಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಜೊತೆಗೆ ಬ್ಲಡ್ ಡಿಸಾರ್ಡರ್ ಏನಿದೆಯಲ್ಲ ಇದನ್ನು ಕೂಡ ಏನಪ್ಪ ಅಂದ್ರೆ ಡಿಸಬಿಲಿಟಿ ಸೆಕ್ಷನ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಒಂದು ಡೈರೆಕ್ಟರಿ ಕೋಡ್ ಅನ್ನು ಕೂಡ ಕೊಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ದತ್ತಾಂಶವನ್ನು ನಿಮ್ಗೆ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಕ್ಕೆ ಅನುಕೂಲಕರವಾಗಿ ಮಾಡುವಂಗೆ ಈ ದತ್ತಾಂಶವನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಇದಿಷ್ಟ ಏನಪ್ಪ ಅಂದ್ರೆ ಈಗ ಹೊಸ ಒಂದು ಸೆನ್ಸಸ್ ಏನ್ ಬರುತ್ತಲ್ಲ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಆ ಫೌಂಟೇನ್ ಹೆಡ್ ಅಂಡ್ ದ ಫೌಂಟೇನ್ ಹೆಡ್ ಆಫ್ ದ ಪೀಪಲ್ ಹೋಪ್ಸ್ ಅಂಡ್ ಆಸ್ಪಿರೇಷನ್. ಸೊ ನೋಡ್ರಿ ಇದನ್ ಬರ್ದಿರೋರು ಹರಿವಂಶ್ ಅಂತ ಹೇಳಿ, ಇವರು ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಇವರು ಬರ್ದಿರುವಂತ ಆರ್ಟಿಕಲ್ ಯಾವ್ದಕ್ಕೆ ರಿಲೇಟ್ ಆಗಿದೆ ಅಂದ್ರೆ ಹೊಸದಾಗಿ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನ್ ಉದ್ಘಾಟನೆ ಆಗ್ತಿದೆ, ಹೊಸ ಸಂಸತ್ ಭವನ ಏನ್ ಉದ್ಘಾಟನೆ ಆಗ್ತಿದೆಯಲ್ಲ ಅದ್ರ ಬಗ್ಗೆ ಇವರು ಆರ್ಟಿಕಲ್ ಬರ್ದಿದ್ದಾರೆ. ಯಾಕೆ ಹೊಸ ಸಂಸತ್ ಭವನ ಬೇಕಾಗಿತ್ತು, ಹಳೆ ಸಂಸತ್ ಭವನ ಯಾವಾಗ ಸ್ಟಾರ್ಟ್ ಆಯ್ತು, ಮತ್ತೆ ಹಳೆ ಸಂಸತ್ ಭವನದಲ್ಲಿ ಇದ್ದಂತ ಸಮಸ್ಯೆಗಳೇನು, ಯಾಕೆ ನಾವು ಹೊಸ ಸಂಸತ್ ಭವನವನ್ನ ಸ್ಥಾಪನೆ ಮಾಡಕ್ಕೆ ಡಿಸಿಷನ್ ಅನ್ನ ತೆಗೆದುಕೊಂಡ್ವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಆರ್ಟಿಕಲ್ ಅಲ್ಲೇ ಅನಲೈಸ್ ಅನ್ನ ಮಾಡಿದ್ದಾರೆ. ನಾವೀಗ ನೋಡ್ರಿ ಸ್ವತಂತ್ರ ಬಂದು 75 ವರ್ಷ ಅಥವಾ ಆಜಾದಿ ಕಾ ಅಮೃತ್ ಕಾಲ. ನಾವೇನಪ್ಪ ಅಂದ್ರೆ ಸ್ವತಂತ್ರ ಬಂದು 75 ವರ್ಷದ ಏನಪ್ಪ ಅಂದ್ರೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿದ್ದೀವಿ. ಈ ಒಂದು ಹಿಸ್ಟಾರಿಕಲ್ ಸಮಯದಲ್ಲಿ ಅಥವಾ ಈ ಒಂದು ಏನಪ್ಪ ಅಂದ್ರೆ ಈ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಅಲ್ಲಿ ಅಥವಾ ಸಮಯದಲ್ಲಿ ನೋಡ್ರಿ ನಾವೇನ ಮಾಡ್ತಿದೀವಿ ಅಂದ್ರೆ ಈಗ ಹೊಸ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಅಥವಾ ಹೌಸ್ ಅನ್ನ ನಾವೇನಪ್ಪ ಅಂದ್ರೆ ಈಗ ಇನಾಗ್ರೇಷನ್ ಅಥವಾ ಓಪನ್ ಅನ್ನ ಮಾಡ್ತಿದ್ವಿ. ಅದು ಕೂಡ ಏನಪ್ಪ ಅಂದ್ರೆ ಮೇ 28ನೇ ತಾರೀಕು ಓಪನಿಂಗ್ ಅನ್ನ ಮಾಡ್ತಿದ್ವಿ. ನೋಡ್ರಿ ಈ ಒಂದು ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಒಂದು ಶತಮಾನಕ್ಕಿಂತಲೂ ಹಳೆಯದಾಗಿತ್ತು. ಆಮೇಲೆ ಇದೇನಾಗಿತ್ತಪ್ಪ ಅಂದ್ರೆ ಕೊಲೋನಿಯಲ್ ಎರ ಅಥವಾ ವಸಾಹತು ಸಹಾಯನ ತೋರಿಸುತ್ತೆ. ಇದು ಏನನ್ನ ಸಿಂಬಲೈಸ್ ಮಾಡ್ತಿತ್ತಪ್ಪ ಅಂದ್ರೆ ನಮಗೆ ಇದು ಬ್ರಿಟಿಷರ ಒಂದು ವಸಾಹತು ಶಾಹಿ ಅಂತ ನಮಗೆ ತೋರಿಸಿತ್ತು. ಹಾಗಾಗಿ ನಾವು ಸ್ವತಂತ್ರಗೊಂಡ್ರೂ ಸಹ ಏನಪ್ಪ ಅಂದ್ರೆ ವಸಾಹತು ಶಾಹಿಲಿ ಇದೀವಿ ಅಂತ ಹೇಳಿದ್ದು ಸಿಂಬಲೈಸ್ ಅನ್ನ ಮಾಡ್ತಿತ್ತು. ಹಾಗಾಗಿ ಸ್ವತಂತ್ರ ಭಾರತಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸದಾದಂತ ಒಂದು ಹೊಸ ಸ್ಟ್ರಕ್ಚರ್ ಈಗ ಬಂದಿದೆ. ಈ ಒಂದು ಹೊಸ ಸ್ಟ್ರಕ್ಚರ್ ನೋಡ್ರಿ ಇದೇನ್ ಮಾಡುತ್ತಪ್ಪ ಅಂದ್ರೆ ಭಾರತ ದೇಶದ ಮಹತ್ವಾಕಾಂಕ್ಷೆಗಳು ಏನಿದೆ, ಜೊತೆಗೆ ಭಾರತ ದೇಶದ ವಿಷನ್ ಏನಿದೆ, ಆ ವಿಷನ್ ಅನ್ನ ತಿಳಿಸ್ಕೊಳುತ್ತೆ. ಎಸ್ಪೆಷಲಿ ಅವಾಗಿಂದ ಏನಪ್ಪ ಅಂದ್ರೆ ನಾವು 1947ರಲ್ಲಿ ಏನ್ ಸ್ವತಂತ್ರಗೊಂಡ್ವಲ್ಲ ಆಗಿಂದ ನಾವೇನ್ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ವಿ, ನಮ್ಮ ವಿಷನ್ ಏನಿದೆ ಅಂತ ತೋರಿಸ್ಕೊಡ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಈ ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಬಗ್ಗೆ ಏನಪ್ಪ ಅಂದ್ರೆ ಕೆಲವೊಬ್ರು ಮಿಸ್ಲೀಡ್ ಅನ್ನ ಕೊಡ್ತಿದ್ದಾರೆ. ಆದ್ರೆ ಈ ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಪ್ಪ ಅಂದ್ರೆ ಹರೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿತ್ತಲ್ಲ ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅದ್ರ ಹತ್ರನೇ ಇದೆ. ಅಂದ್ರೆ ಅದ್ರ ಏನ್ ಸ್ಟ್ರಕ್ಚರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಈ ಸ್ಟ್ರಕ್ಚರ್ ಅನ್ನ ಕಟ್ಟಿದ್ದಾರೆ. ಆಮೇಲೆ ಇದೇನ್ ತಿಳಿಸುತ್ತಪ್ಪ ಅಂದ್ರೆ ನಾವು ಯಾವ ತರನಾಗಿ ಬದಲಾವಣೆ ಆಗ್ತಿದ್ವಿ, ಮತ್ತೆ ನಮ್ಮಲ್ಲಿ ಪ್ರೋಗ್ರೆಸ್ ಯಾವ ತರನಾಗಿದೆ, ಅಭಿವೃದ್ಧಿ ಯಾವ ತರನಾಗಿ ಕಂಟಿನ್ಯೂಟಿ ಆಗಿದೆ ಅಂತ ತೋರಿಸ್ತಾ ಇದೆ. ಜೊತೆಗೆ ನೋಡ್ರಿ ಈ ಪಾರ್ಲಿಮೆಂಟ್ ಏನಪ್ಪ ಅಂದ್ರೆ ನಮಗೆ ಫ್ಯೂಚರ್ ಅಲ್ಲಿ ಮುಂದೆ ಕೂಡ ಏನಪ್ಪ ಅಂದ್ರೆ ತುಂಬಾ ಭವಿಷ್ಯದಲ್ಲಿ ತುಂಬಾ ಉಪಯೋಗ ಕೂಡ ಬರುತ್ತೆ. ಓಲ್ಡ್ ಬಿಲ್ಡಿಂಗ್ ಏನಿದೆಯಲ್ಲ ಇದೇನು ದಿಕ್ಸೂಚಿಯನ್ನ ಕೊಡ್ತಿತ್ತಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಇಂಡಿಯಾ ಯಾವ ತರನಾಗಿದೆ ಅಂತೇಳಿ ನಮಗೆ ದಿಕ್ಸೂಚಿಯನ್ನ ಕೊಡ್ತಿತ್ತು. ಆದ್ರೆ
ಹೊಸ ಒಂದು ಬಿಲ್ಡಿಂಗ್ ನೋಡ್ರಿ ಏನ್ ಮಾಡುತ್ತಪ್ಪ ಅಂದ್ರೆ ನಾವು ಆತ್ಮನಿರ್ಭರ ಭಾರತಕ್ಕೆ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳ ವಿಷನ್ ಏನಿದೆ ಅಂದ್ರೆ ಭಾರತನು ಕೂಡ ಏನಾಗಬೇಕಪ್ಪ ಅಂದ್ರೆ ಆತ್ಮನಿರ್ಭರತೆ ಆಗಬೇಕು ಆತ್ಮನಿರ್ಭರತೆನ ಹೊಂದಬೇಕಂತ ಏನ್ ಹೇಳ್ತಿದಲ್ಲ ಆ ಆತ್ಮನಿರ್ಭರತೆನ ಹೊಂದಕ್ಕೆ ಮತ್ತೆ ಆತ್ಮನಿರ್ಭರ ಭಾರತಕ್ಕೆ ಹೊಸದಾದಂತ ಒಂದು ಸಂಸತ್ ಭವನ ನಮಗೆ ಸಹಾಯವನ್ನ ಮಾಡುತ್ತೆ ಹಾಗಾದ್ರೆ ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವು ಅಥವಾ ನಮಗೆ ಏನೆಲ್ಲ ಸವಾಲುಗಳು ಏನಿತ್ತು ಅಂದ್ರೆ ನೋಡ್ರಿ ಈಗಿರುವಂತ ಪಾರ್ಲಿಮೆಂಟ್ ಹೌಸ್ ಏನಿದೆಲ್ಲ ಅದನ್ನ ಯಾವಾಗ ಉದ್ಘಾಟನೆ ಮಾಡ್ತಾರಪ್ಪ ಅಂದ್ರೆ 1927 ರಲ್ಲಿ ಉದ್ಘಾಟನೆ ಮಾಡ್ತಾರೆ ಇದು ಸರ್ಕ್ಯುಲರ್ ಶೇಪ್ ಅಂದ್ರೆ ಇದು ನೋಡ್ರಿ ಮೊಟ್ಟೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ ಅಂದ್ರೆ ವೃತ್ತಾಕಾರದಲ್ಲಿ ಇದೆ ಇದನ್ನ ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಾನ್ಸನು ಕಾಣಿಸುತ್ತೆ ಜೊತೆಗೆ ನೋಡ್ರಿ ಈ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಪ್ಪ ಅಂದ್ರೆ 1956 ರಲ್ಲಿ ನೋಡ್ರಿ ಎರಡು ಹೊಸ ಫ್ಲೋರ್ ಗಳನ್ನ ಕಟ್ತಾರೆ ಯಾಕಂದ್ರೆ ಜಾಸ್ತಿ ಸ್ಟಾಫ್ಸ್ ಮತ್ತೆ ಆಫೀಸ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಅಥವಾ ಅಲ್ಲಿ ಕೆಲಸವನ್ನ ನಿರ್ವಹಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಎರಡು ಹೊಸ ಫ್ಲೋರ್ ಅನ್ನ ಅಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾರೆ ಅಷ್ಟಾದ್ರೂ ಸಹ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಸ್ಪೇಸ್ ಸಾಲಲ್ಲ ಬದಲಾಗಿ 1975 ರಲ್ಲಿ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅನೆಕ್ಷನ್ ಬಿಲ್ಡ್ ಮಾಡ್ತಾರೆ ಸೊ ನೋಡ್ರಿ ಅನೆಕ್ಷನ್ ಅಂದ್ರೆ ಎಕ್ಸ್ಟೆನ್ಷನ್ ಆಫ್ ಎ ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಏನಿರುತ್ತಲ್ಲ ಅದರ ಎಕ್ಸ್ಟೆನ್ಷನ್ ನಾವೇನಂತ ಕರಿತೀವಿ ಅಂದ್ರೆ ಅದನ್ನ ಅನೆಕ್ಷನ್ ಅಂತ ಕರಿತೀವಿ ಈ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಜಾಗ ಸಾಕಾಗದೆ ಇರೋದಕ್ಕೆ ಏನ್ ಮಾಡ್ತಿದೀವಿ ಅಂದ್ರೆ ಅದರ ಒಂದು ಎಕ್ಸ್ಟೆನ್ಷನ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ 1975 ರಲ್ಲಿ ಕಟ್ತೀವಿ ಇದಾದ್ಮೇಲೂ ಸಹ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಸ್ಪೇಸ್ ಸಾಕಾಗಲ್ಲ ಅದಾದ್ಮೇಲೆ ನೋಡ್ರಿ 2002 ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಾರ್ಲಿಮೆಂಟರಿ ಲೈಬ್ರರಿಯನ್ನ ಕಟ್ತೀವಿ ಈ ಒಂದು ಕಾಂಪ್ಲೆಕ್ಸ್ ಅಲ್ಲೇ ಪಾರ್ಲಿಮೆಂಟರಿ ಲೈಬ್ರರಿನ ಕಟ್ತೀವಿ ಇದೇ ಕಾರಣಕ್ಕೋಸ್ಕರ ಯಾಕಂದ್ರೆ ಜಾಗ ಕಮ್ಮಿ ಇರೋ ಕಾರಣಕ್ಕೋಸ್ಕರ ಈ ಒಂದು ಸಿಮಿಲರ್ ಕಾರಣಕ್ಕೋಸ್ಕರ ನೋಡ್ರಿ ಮತ್ತೆ ಒಂದು ಪಾರ್ಲಿಮೆಂಟರಿ ಅನೆಕ್ಷನ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ 2016 ರಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರೂ ಸಹ ಏನಪ್ಪ ಅಂದ್ರೆ ಈ ಒಂದು ಹಳೆ ಪಾರ್ಲಿಮೆಂಟ್ಗೆ ಏನಪ್ಪ ಅಂದ್ರೆ ಈಗಿನ ಆಡಳಿತಕ್ಕೆ ಆಡಳಿತವನ್ನ ಯಾವ ತರ ನಡೆಸಬೇಕು ಅಥವಾ ಈಗಿನ ಆಡಳಿತಕ್ಕೆ ಏನು ಅನುಕೂಲಕರವಾಗಿದೆ ಆಮೇಲೆ ಈಗಿನ ಆಡಳಿತಕ್ಕೆ ಏನು ಮಾಡರ್ನ್ ಫೆಸಿಲಿಟಿ ಬೇಕಾಗಿದೆಯಲ್ಲ ಆ ಮಾಡರ್ನ್ ಫೆಸಿಲಿಟೀಸ್ ಅಥವಾ ಈ ಒಂದು ಮಾಡರ್ನ್ ಫೆಸಿಲಿಟೀಸ್ ಏನಪ್ಪ ಅಂದ್ರೆ ಒಂದು ಹಳೆಯ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕಟ್ಟಬೇಕಾಯ್ತು ಇದಷ್ಟೇ ಅಲ್ಲದೆ ನೋಡ್ರಿ ಅಲ್ಲೇನಪ್ಪ ಅಂದ್ರೆ ಹೊಸ ಪಾರ್ಲಿಮೆಂಟ್ ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಏನಪ್ಪ ಅಂದ್ರೆ ಸ್ಪೇಸ್ ತುಂಬಾ ಕಮ್ಮಿ ಇತ್ತು ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದ್ವು ಬೇರೆ ಬೇರೆ ಸವಾಲುಗಳು ಕೂಡ ಇದ್ವು ನೋಡ್ರಿ ಈಗಿರುವಂತಹ ಹಳೆ ಪಾರ್ಲಿಮೆಂಟ್ ಬಿಲ್ಡ್ ಅಲ್ಲಿ ಏನಪ್ಪ ಅಂದ್ರೆ ಅದೊಂದು ತುಂಬಾ ಭವ್ಯವಾದ ಒಂದು ಕಟ್ಟಡವಾಗಿದೆ ಅಥವಾ ಭವ್ಯವಾದ ಒಂದು ಸ್ಟ್ರಕ್ಚರ್ ಆಗಿದೆ ಅದಕ್ಕೆ ಅದೇ ತರ ಅದಕ್ಕೆ ಆದಂತ ಒಂದು ನೋಡ್ರಿ ಯುನಿಕ್ ಆದಂತ ಏನಪ್ಪ ಅಂದ್ರೆ ಆರ್ಕಿಟೆಕ್ಚರ್ ಸ್ಟೈಲ್ ಇದೆ ಆದ್ರೆ ನೀವು ಹೊರಗಡೆಯಿಂದ ನೋಡಿದಾಗ ನೋಡ್ರಿ ನಿಮ್ಗೆ ಏನಂದ್ರೆ ಅದು ಒಂದು ಭವ್ಯವಾದ ಕಟ್ಟಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತೆ ಏನಪ್ಪ ಅಂದ್ರೆ ಆರ್ಕಿಟೆಕ್ಚರ್ ಕೂಡ ಚೆನ್ನಾಗಿದೆ ಅನ್ಸುತ್ತೆ ಬಟ್ ಒಳಗಡೆಯಿಂದ ನೋಡಿದಾಗ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಅದು ಡಿಫ್ರೆಂಟ್ ವ್ಯೂ ಅನ್ನ ಕೊಡುತ್ತೆ ಸೊ ನೋಡ್ರಿ ಈ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಏನಪ್ಪ ಅಂದ್ರೆ ಬಹಳಷ್ಟು ಟೈಮ್ ಏನ್ ಮಾಡಿದ್ರೆ ಅಂದ್ರೆ ರೆಟ್ರೋಫಿಟ್ ಮಾಡಿದ್ರೆ ಅಂದ್ರೆ ಮಾಡಿಫಿಕೇಶನ್ಸ್ ನ ಮಾಡ್ತಾ ಹೋಗಿದ್ದಾರೆ ಕಾಲಕಾಲಕ್ಕೆ ತಕ್ಕಂತೆ ಏನಪ್ಪ ಅಂದ್ರೆ ಮಾಡಿಫಿಕೇಶನ್ ನ ಮಾಡ್ತಾ ಹೋಗಿದ್ದಾರೆ ಹಾಗಾಗಿ ನೋಡ್ರಿ ಮತ್ತೆ ಏನಾದ್ರೂ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಬೇಕಂದ್ರೆ ಅಲ್ಲಿ ತುಂಬಾ ಕಡಿಮೆ ಸ್ಥಳಾವಕಾಶ ಇದೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನೀವು ಒಳಗಡೆ ಹೋದ್ರೆ ಸಾಕು ಈ ಕವರ್ ಕೆಳಗಡೆ ಏನಪ್ಪ ಅಂದ್ರೆ ವೈರಿನ ಬಂಡಲ್ ಗಳೇ ಸಿಗುತ್ತೆ ಅಂದ್ರೆ ಸ್ವತಂತ್ರ ಫೈರ್ಸ್ ಅಂದ್ರೆ ನೋಡ್ರಿ ವೈರ್ ಗಳು ಏನಿರುತ್ತಲ್ಲ ಆ ವೈರ್ ಗಳ ಬಂಡಲ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕವರಿನ ಕೆಳಗಡೆ ಇಟ್ಟಿದ್ದಾರೆ ಅದೇ ತರ ನೋಡ್ರಿ ಈ ಒಂದು ಪಾರ್ಲಿಮೆಂಟ್ ಹೌಸ್ ಏನಪ್ಪ ಅಂದ್ರೆ ಲೋಕಸಭಾ ರಾಜ್ಯಸಭಾ ಜೊತೆಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಹಾಲ್ ಏನಿದೆಯಲ್ಲ ಆ ಸೆಂಟ್ರಲ್ ಹಾಲ್ ಒಳಗೆ ನೋಡ್ರಿ ಇನ್ನರ್ ಸೀಲಿಂಗ್ ಒಳಗಡೆ ಏನ್ ಮಾಡಿದ್ರಪ್ಪ ಅಂದ್ರೆ ಸೇಫ್ಟಿ ನೆಟ್ಟಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ರೂಫ್ ಕೆಳಗಡೆ ಏನ್ ಇನ್ನರ್ ಸೀಲಿಂಗ್ ಇರುತ್ತಲ್ಲ ಅಲ್ಲಿ ಕೆಳಗಡೆ ಸೇಫ್ಟಿ ನೆಟ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಸೇಫ್ಟಿ ನೆಟ್ ಅನ್ನ ಕೊಟ್ಟಿದ್ದಾರಪ್ಪ ಅಂದ್ರೆ ಯಾವ್ದಾದ್ರು ಟೈಲ್ಸ್ ಅಥವಾ ಪ್ಲಾಸ್ಟರ್ ಏನಾದ್ರೂ ಬೀಳ್ತಾ ಇದ್ರೆ ಆ ಟೈರ್ ಮತ್ತೆ ಟೈಲ್ಸ್ ಮತ್ತೆ ಪ್ಲಾಸ್ಟರ್ ಬೀಳಬಾರ್ದು ಅಂತ ಹೇಳಿ ಏನಪ್ಪ ಅಂದ್ರೆ ಸೇಫ್ಟಿ ನೆಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಅಲ್ಲಿ ಮಲ್ಟಿಪಲ್ ವೈರಿಂಗ್ಸ್ ಅಂದ್ರೆ ಕಂಪ್ಯೂಟರ್ಗೆ ಬೇರೆ ಬೇರೆ ವೈರಿಂಗ್ಸ್ ಮಾಡೋದಿರ್ಬೋದು ಏರ್ ಕಂಡೀಷನರ್ಸ್ ವೈರ್ಸ್ ಇರ್ಬೋದು ಮತ್ತೆ ಸೆಕ್ಯೂರಿಟಿ ಗೆಜೆಟ್ಸ್ ಇರ್ಬೋದಲ್ಲ ಇದೆಲ್ಲ ಮಾಡಿರೋದ್ರಿಂದ ನಿಮ್ಗೆ ಏನಪ್ಪ ಅಂದ್ರೆ ಒಳಗಡೆಯಿಂದ ನಿಮ್ಗೆ ನೋಡಿದಾಗ ಅದೇನಾಗತ್ತೆ ಅಂದ್ರೆ ಈ ಒಂದು ಸಂಸತ್ ಭವನ ಅಥವಾ ಸಂಸತ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂದ್ರೆ ಶಾಬಿ ಲುಕ್ ಆಗುತ್ತೆ ಅಂದ್ರೆ ಒಂದು ನೋಡ್ರಿ ಬರೇ ವೈರ್ ಗಳಿಂದ ಕೂಡಿದ್ದು ನಿಮ್ಗೆ ಚೆನ್ನಾಗೇ ಕಾಣಲ್ಲ ಒಂಥರ ಏನಪ್ಪ ಅಂದ್ರೆ ಫುಲ್ ಏನಾಗಿರುತ್ತೆ ಅಂದ್ರೆ ಎಲ್ಲ ಕಡೆಯಿಂದ ಈ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ತರ ಕಾಣುತ್ತೆ ಬಟ್ ನೀಟ್ ಆಗಿ ಅದು ನಿಮ್ಗೆ ಕಾಣಲ್ಲ ಅದೇ ತರ ನೋಡ್ರಿ 2012 ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ರಾಜ್ಯಸಭಾ ಪ್ರೊಸೀಡಿಂಗ್ಸ್ ಅಂದ್ರೆ ರಾಜ್ಯಸಭೆ ಏನೀಗ ಪ್ರೊಸೀಡಿಂಗ್ಸ್ ಆಗ್ತಿರುತ್ತೆ ಅಧಿವೇಶನಗಳು ನಡೀತಿರುತ್ತಲ್ಲ ಅದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಅಡ್ಜರ್ನ್ ಮಾಡಿರ್ತಾರೆ ಅಡ್ಜರ್ನ್ ಅಂದ್ರೆ ಮುಂದೂಡಲಾಗಿರುತ್ತಾರೆ ಯಾಕೆ ಮುಂದೂಡಲಾಗಿರ್ತಾರಪ್ಪ ಅಂದ್ರೆ ಅಲ್ಲಿ ಇರುವಂತ ಎಸಿ ಡಕ್ಟ್ ಇಂದ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ತುಂಬಾ ಹೊಲಸಾದಂತ ಒಂದು ವಾಸನೆ ಬರ್ತಿರುತ್ತೆ ಆ ಒಂದು ವಾಸನೆ ಸಂಬಂಧ ನೋಡ್ರಿ ಆ ಒಂದು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ ರಾಜ್ಯಸಭಾ ಪ್ರೊಸೀಡಿಂಗ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಡ್ಜರ್ನಿಂಗ್ ಅನ್ನ ಮಾಡ್ತಾರೆ ಮುಂಚೆ ಇದ್ದಂತ ಪ್ರಿಸೈಡಿಂಗ್ ಆಫೀಸರ್ಸ್ ಕೂಡ ನೋಡ್ರಿ ಈ ಒಂದು ಹೊಸ ಸೊಲ್ಯೂಷನ್ಸ್ ಅಥವಾ ಇದಕ್ಕಿರುವಂತ ಉತ್ತಮ ಪರಿಹಾರಗಳು ಅಂದ್ರೆ ಈಗೇನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಸಮಸ್ಯೆಗಳಿತ್ತಲ್ಲ ಅದಕ್ಕೆ ಉತ್ತಮ ಪರಿಹಾರಗಳನ್ನ ಕಂಡಿಡ್ರಿ ಅಂತ ಹೇಳಿದ್ರು 2012 ರಲ್ಲಿ ನೋಡ್ರಿ ಆಗಿನ ಲೋಕಸಭೆಯ ಸ್ಪೀಕರ್ ಆದಂತ ಮೀರಾ ಕುಮಾರ್ ಅವರು ಏನ್ ಹೇಳಿದ್ರಂತೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಾಗ್ತಿದೆ ಅಂದ್ರೆ ವೀಪಿಂಗ್ ಆಗ್ತಿದೆ ಅಂದ್ರೆ ಸೋರ್ತಾ ಇದೆ
ಹಾಗಾಗಿ ಒಂದು ಹೈ ಪವರ್ಡ್ ಕಮಿಟಿ ಮಾಡಿ ಅಲ್ಟರ್ನೇಟಿವ್ ಕಾಂಪ್ಲೆಕ್ಸ್ ಅನ್ನ ಮಾಡ್ರಿ ಅಂತ ಅವರು ಹೇಳಿದ್ರು. ಒಂದು ಉನ್ನತ ಮಟ್ಟದ ಕಮಿಟಿಯನ್ನ ಮಾಡಿ ನೀವೇನಪ್ಪ ಅಂದ್ರೆ ಅಲ್ಟರ್ನೇಟಿವ್ ಕಾಂಪ್ಲೆಕ್ಸ್ ಗೆ ಪ್ಲಾನ್ ಅನ್ನ ಮಾಡ್ರಿ ಅಂತ ಹೇಳಿದ್ರು. ಜೊತೆಗೆ 2015ರಲ್ಲಿ ಆಗಿನ ಸ್ಪೀಕರ್ ಆದಂತ ಲೋಕಸಭೆಯ ಸ್ಪೀಕರ್ ಆದಂತ ಸುಮಿತ್ರಾ ಮಹಾಜನ್ ಅವರು ಏನ್ ಹೇಳಿದ್ರು ಅಂದ್ರೆ ಈ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಏನಿರ್ತಾರೆ ಅವರಿಗೆ ಏನ್ ಬರ್ದಿದ್ರಪ್ಪ ಅಂದ್ರೆ ಒಂದು ಲೆಟರ್ ಅನ್ನ ಬರೆದಿದ್ರು. ಬರ್ದ್ ಏನ್ ಹೇಳಿದ್ರು ಅಂದ್ರೆ ನೀವು ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ವಿತ್ ಮಾಡರ್ನ್ ಫೆಸಿಲಿಟೀಸ್ ಏನಿದೆಯಲ್ಲ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ರಿ ಅಂತ ಒಂದು ಲೆಟರ್ ಅಲ್ಲಿ ಅವರು ಮೆನ್ಷನ್ ಅನ್ನ ಮಾಡಿದ್ರು. ಸೋಡ್ರಿ, ಇವೆಲ್ಲ ಪಾಯಿಂಟ್ಸ್ ಅನ್ನ ನೋಡಿದಾಗ ನಮ್ಗೆ ಏನಪ್ಪ ಅಂದ್ರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆಯಲ್ಲ ಇದು ಒಂದು ದಶಕಕ್ಕಿಂತ ಮುಂಚೆನೆ ಏನಾಗ್ಬೇಕಿತ್ತಂದ್ರೆ ಕನ್ಸ್ಟ್ರಕ್ಷನ್ ಆಗ್ಬೇಕಿತ್ತು, ಆದ್ರೆ ಕನ್ಸ್ಟ್ರಕ್ಷನ್ ಆಗಿಲ್ಲ. ಹಾಗಾಗಿ ಈಗ ಅದೇನಾಗಿದೆಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಆಗಿ ಇನಾಗ್ರೇಟ್ ಆಗ್ತಿದೆ. ಈ ಇಶ್ಯೂ ಅನ್ನ ಪ್ರಿಯಾರಿಟಿ ಆಗಿ ಯಾರು ತೆಗೆದುಕೊಂಡ್ರೆ ಅಂದ್ರೆ ನರೇಂದ್ರ ಮೋದಿ ಅವರು ತೆಗೆದುಕೊಂಡ್ರು. ಅದಕ್ಕೋಸ್ಕರ ಒಂದು ಡೀಟೇಲ್ಡ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡ್ರು. ಸೊ ನೋಡ್ರಿ, ಹೊಸದಾಗಿರುವಂತ ಪಾರ್ಲಿಮೆಂಟ್ ಯಾವ ತರನಾಗಿ ಇರಬೇಕು ಅನ್ನೋದನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಡೀಟೇಲ್ ಪ್ಲಾನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋದ್ರು. ಜೊತೆಗೆ ಅದರ ಫೌಂಡೇಶನ್ಸ್ ಏನಪ್ಪ ಅಂದ್ರೆ ಡಿಸೆಂಬರ್ 2020ರಲ್ಲಿ ಅದರ ಫೌಂಡೇಶನ್ ಸಹ ಹಾಕಿದ್ರು. ಕೇವಲ ನೋಡ್ರಿ 2.5 ವರ್ಷಗಳ ಏನಾಯ್ತಪ್ಪ ಅಂದ್ರೆ ಈ ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಾಯ್ತಂದ್ರೆ ಕನ್ಸ್ಟ್ರಕ್ಷನ್ ಆಯ್ತು, ಆಮೇಲೆ ನಮಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮಗೆ ಬಳಸ್ಕೊಳ್ಳೋದಕ್ಕೆ ಅದು ಲಭ್ಯವೂ ಸಹ ಆಯ್ತು. ಸೋಡ್ರಿ, ಪಾರ್ಲಿಮೆಂಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಏನಾಯ್ತಪ್ಪ ಅಂದ್ರೆ ಮತ್ತೆ COVID-19 ಸೆಕೆಂಡ್ ವೇವ್ ಬಂತು. ಅವಾಗ ಏನಾಯ್ತಪ್ಪ ಅಂದ್ರೆ ಭಾರತ COVID-19 ಸೆಕೆಂಡ್ ವೇವ್ ಬಂದಿರೋದ್ರಿಂದ ನಾವು ವರ್ಕರ್ಸ್ ಪ್ರಿಯಾರಿಟಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಕೂಡ ಕಂಟಿನ್ಯೂ ಮಾಡಿದ್ವಿ. ಅಂದ್ರೆ ವರ್ಕರ್ಸ್ ಅಂದ್ರೆ ಅಲ್ಲಿರುವ ಕೆಲಸಗಾರ ಸೇಫ್ಟಿಯ ಜೊತೆ ಜೊತೆಗೆ ಕನ್ಸ್ಟ್ರಕ್ಷನ್ ಕೂಡ ಕಂಟಿನ್ಯೂ ಮಾಡಿ ಅದನ್ನ 2.5 ವರ್ಷದಲ್ಲಿ ನಾವೇನಪ್ಪ ಅಂದ್ರೆ ಹೊಸ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಹೊಸ ಸಂಸತ್ತು ಭವನ ನೋಡ್ರಿ ತುಂಬಾ ಸ್ಪೇಷಿಯಸ್ ಆಗಿದೆ, ಮತ್ತೆ ತುಂಬಾ ಇಂಧನ ಸಾಮರ್ಥ್ಯವನ್ನು ಕೂಡ ಹೊಂದಿದೆ, ಜೊತೆಗೆ ಆಕ್ಸೆಸಬಲ್ ಇದೆ, ಅಂದ್ರೆ ಎಲ್ಲರೂ ಕೂಡ ಆಕ್ಸೆಸ್ ಅನ್ನ ಮಾಡಬಹುದು. ಆಮೇಲೆ ನೋಡ್ರಿ ಅಲ್ಲಿ ಮೋಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರೆ ಇದರಿಂದ ಏನಪ್ಪ ಅಂದ್ರೆ ಈಗ ಮತ್ತೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನ್ ಬರ್ಬೋದಲ್ಲ ಆ ಟೆಕ್ನಾಲಜೀಸ್ ಕೂಡ ಅದನ್ನ ಬಳಸಲಾಗುತ್ತೆ, ಅಲ್ಲಿ ಆ ಟೆಕ್ನಾಲಜೀಸ್ ನು ಕೂಡ ನಾವು ಬಳಸಬಹುದು. ಸೋಡ್ರಿ, ಈ ಫೌಂಡೇಶನ್ಸ್ ನ ಹಾಕ್ಬೇಕಾರೆ, ಹೊಸ ಸಂಸತ್ ಭವನಕ್ಕೆ ಫೌಂಡೇಶನ್ಸ್ ನ ಹಾಕ್ಬೇಕಾರೆ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರಪ್ಪ ಅಂದ್ರೆ ಅಲ್ಲಿ ಏನ್ ಒತ್ತು ಕೊಟ್ರೆ ಅಂದ್ರೆ ನೋಡ್ರಿ ಈಗಿರುವ ಎಂಪಿಸ್ ಏನಿದಾರಲ್ಲ ಅವರ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡೋದಕ್ಕೋಸ್ಕರ, ಜೊತೆಗೆ ನಮ್ಮ ಒಂದು ಕೆಲಸದ ಕಲ್ಚರ್ ಏನಿದೆ ಅಥವಾ ನಮ್ಮ ಕೆಲಸದ ಸಂಸ್ಕೃತಿ ಏನಿದೆಲ್ಲ ಅದನ್ನ ಮಾಡರ್ನೈಸ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸ ಸಂಸತ್ತು ಭವನವನ್ನ ನಾವು ಹಾಕ್ತಾ ಇದೀವಿ ಅಥವಾ ಹೊಸ ಸಂಸತ್ ಭವನ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಅಂದ್ರೆ ಯಾರೆಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದಾರಲ್ಲ ಅವರ ಒಂದು ಕೆಲಸದ ಸಾಮರ್ಥ್ಯವನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇದನ್ನ ಫೌಂಡೇಶನ್ ಅನ್ನ ಹಾಕ್ತಾ ಇದೀವಿ. ಆಮೇಲೆ ನೋಡ್ರಿ, ಹೊಸ ಬಿಲ್ಡಿಂಗ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ವೇರಿಯಸ್ ಲ್ಯಾಂಗ್ವೇಜಸ್ ಇರುತ್ತೆ, ಅಂದ್ರೆ ನೋಡ್ರಿ ನಿಮ್ಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಭಾಷಣ ಕೇಳೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ರೇನಾದ್ರೂ ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಬೇರೆ ಭಾಷೆಯಲ್ಲೂ ಕೂಡ ಅದನ್ನ ನಾವು ನೀವು ಕೇಳ್ಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಅಂದ್ರೆ ಈಗ ಯಾರೋ ಒಬ್ಬ ಎಂಪಿ ಏನ್ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕದವರು ಕನ್ನಡದಲ್ಲೇ ಮಾತಾಡಿದ್ರು ಅಂದ್ರೆ ಅಲ್ಲಿ ಉತ್ತರ ಭಾರತದವ್ರಿಗಿರೋರಿಗೆ ಅವ್ರ ಭಾಷೆಯಲ್ಲಿ ಅದು ತಿಳಿಯುವಂಗೆ ಸೈಮಲ್ಟೇನಿಯಸ್ ಇಂಟರ್ಪ್ರಿಟೇಷನ್ಸ್ ನ ಅಲ್ಲಿ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಹೊಸ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ಸ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಉತ್ತಮವಾದ ಕೆಲವೊಂದಿಷ್ಟು ವಿಶಿಷ್ಟ ಗುಣಗಳಾದಂತ ಆಡಿಯೋ ವಿಡಿಯೋ ವಿಜುವಲ್ಸ್ ಅನ್ನು ಕೂಡ ಕೊಡ್ತಾರೆ. ಈಗ ಪಾರ್ಲಿಮೆಂಟ್ ಕನ್ಸಿಡರ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೋಡ್ರಿ, ಪ್ರತಿಯೊಬ್ಬ ಎಂಪಿ ಟೇಬಲ್ ಹತ್ರ ಕೂಡ ಏನಪ್ಪ ಅಂದ್ರೆ ಹೊಸ ಗೆಜೆಟ್ ಗಳನ್ನ ಕೊಡ್ತಾರೆ. ಅಲ್ಲಿ ಅವ್ರು ಏನಪ್ಪ ಅಂದ್ರೆ ಈಸಿಯಾಗಿ ಇ ಲೈಬ್ರರಿಯನ್ನ ಆಕ್ಸೆಸ್ ಮಾಡಬಹುದು. ಆಮೇಲೆ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಇದ್ರೆ ಅವುಗಳನ್ನ ಏನಪ್ಪ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗೆ ಅವ್ರ ಸೀಟ್ ಹತ್ರನೇ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಪೇಪರ್ ವರ್ಕ್ ಅನ್ನ ಮಾಡಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಅಲ್ಲೇನ್ ಗೆಜೆಟ್ಸ್ ಇರುತ್ತಲ್ಲ ಆ ಗೆಜೆಟ್ಸ್ ಮೂಲಕ ನಿಮ್ಗೆ ಏನಂದ್ರೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಸೊ ಎಲ್ಲರಿಗೂ ಅಟ್ ಎ ಟೈಮ್ ನೀವು ರಿಪೋರ್ಟ್ ಅನ್ನ ಕಳಿಸಬಹುದು. ಜೊತೆಗೆ ಏನಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ರಿಪೋರ್ಟ್ ಬೇಕಾದ್ರೆ ನಿಮ್ಗೆ ವೈಫೈ ಕನೆಕ್ಷನ್ಸ್ ನ ಕೊಟ್ಟಿರ್ತಾರೆ, ಅದ್ರ ಮೂಲಕ ಡೌನ್ಲೋಡ್ ಅನ್ನು ಕೂಡ ಮಾಡ್ಕೋಬಹುದು. ಈ ಲೈಬ್ರರಿ ಕೂಡ ನೀವು ಏನಪ್ಪ ಅಂದ್ರೆ ಆಕ್ಸೆಸ್ ಅನ್ನ ಮಾಡಬಹುದು. ಇದನ್ನೆಲ್ಲ ಮಾಡೋದ್ರಿಂದ ನೋಡ್ರಿ ಏನು ಒಂದು ಸಂಸದರು ಇರ್ತಾರಲ್ಲ ಅವರ ಒಂದು ಕೆಪಾಸಿಟಿನ ನಾವು ಜಾಸ್ತಿ ಮಾಡ್ದಂಗಾಗತ್ತೆ. ಅವರ ಕೆಪಾಸಿಟಿ ಜೊತೆಗೆ ನೋಡ್ರಿ ಈ ಒಂದು ಸಂಸತ್ತಿನ ಸೆಕ್ರೆಟರಿ ಎಫಿಷಿಯನ್ಸಿ ಏನಿದೆ, ಸಾಮರ್ಥ್ಯ ಏನಿದೆಯಲ್ಲ, ಈ ಸಾಮರ್ಥ್ಯವನ್ನು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಮಾಡ್ದಂಗ ಆಗುತ್ತೆ. ಈ ಒಂದು ಹೊಸ ಸಂಸತ್ ಭವನದಲ್ಲಿ ನೋಡ್ರಿ ಪಬ್ಲಿಕ್ ಗೆ ಆಕ್ಸೆಸ್ ಆಗಂಗೆ ಏನಪ್ಪ ಅಂದ್ರೆ ಮ್ಯೂಸಿಯಂ ಕೊಟ್ಟಿರ್ತಾರೆ, ಅಲ್ಲೆಲ್ಲ ಗ್ರೇಡ್ ಮತ್ತೆ ಗ್ಯಾಲರೀಸ್ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಒಂದು ಸಾಂವಿಧಾನಿಕ ಒಂದು ಹಾಲ್ ಅನ್ನ ಮಾಡಿರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಭಾರತ ಹಳೆ ಕಾಲದಿಂದ ಯಾವ ತರನಾಗಿ ನಾವು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವನ ಮಾಡ್ತಿದ್ವಿ, ನಮ್ಮ ಇತಿಹಾಸ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ತೋರಿಸ್ತಾರೆ. ಜೊತೆಗೆ ನೋಡ್ರಿ ಭಾರತ ಒಂದೇ ಇದೆ ಏನಪ್ಪ ಅಂದ್ರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಥವಾ ಹೊಸ ಸಂಸತ್ ಭವನವನ್ನ ಕಟ್ಟಿಸುವಂತ ದೇಶ ಅಲ್ಲ. ಎಸ್ಪೆಷಲಿ ಯಾವುದೇ ಕಾರಣಕ್ಕೋಸ್ಕರಪ್ಪ ಅಂದ್ರೆ ಇಲ್ಲಿ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಭಾರತ ಒಂದೇ ಮಾತ್ರ ಏನಪ್ಪ ಅಂದ್ರೆ ದೇಶ ಅಲ್ಲ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಏನಪ್ಪ ಅಂದ್ರೆ ಅವರ ಒಂದು ಬದಲಾವಣೆಗೆ ಅಥವಾ ಅವರಿಗೆ ಏನು ಚೇಂಜಸ್ ಬೇಕನ್ಸುತ್ತಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸಂಸತ್ ಭವನವನ್ನ ಕಟ್ಟಿದ್ದಾರೆ. ನಾವು ಈಗ ಹೇಳ್ಬೇಕಾದ್ರೆ ನೋಡ್ರಿ ಈ ಆಸ್ಟ್ರೇಲಿಯಾದಲ್ಲಿ ಏನಪ್ಪ ಅಂದ್ರೆ 1988ರಲ್ಲಿ ಹೊಸ ಸಂಸತ್ ಭವನವನ್ನ ಹಳೆ ಸಂಸತ್ ಭವನದ ಎದುರಿಗೆ ಕಟ್ತಾರೆ. ಅದೇ ತರ ನೋಡ್ರಿ ಈ ಒಂದು ಅಮೆರಿಕದಲ್ಲಿ ಇರುವಂತ ಯುನೈಟೆಡ್ ಸ್ಟೇಟ್ಸ್ ಕ್ಯಾಪಿಟಲ್ ಏನಿದೆ ಅಂದ್ರೆ ಸಂಸತ್ ಭವನ ಏನಿದೆಯಲ್ಲ ಅದನ್ನ 1793ರಲ್ಲೇ ಕಟ್ಟಿದ್ರು ಸಹ ಏನಪ್ಪ ಅಂದ್ರೆ ಬಹಳಷ್ಟು ಸಲ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ರೆಟ್ರೋಫಿಟ್ ಅಥವಾ ಅಪ್ಗ್ರೇಡ್ ಅನ್ನ ಮಾಡ್ತಾ ಹೋಗಿದ್ದಾರೆ.
ಅದೇ ತರ ನೋಡ್ರಿ ಇಸ್ರೇಲ್ ಅಲ್ಲಿ ನೋಡ್ರಿ ಸಂಸತ್ ಭವನನ 1966 ಕಟ್ಟಿದ್ರೆ ಅದನ್ನ ಮತ್ತೆ ಹೊಸ ವಿಂಗ್ಸ್ ಅನ್ನ 1981 ಅಪ್ಗ್ರೇಡ್ ಮಾಡ್ತಾರೆ ಮತ್ತೆ ಪುನಃ 1999 ಮತ್ತೆ ಅಪ್ಗ್ರೇಡ್ ಅನ್ನ ಮಾಡ್ತಾ ಹೋಗ್ತಾರೆ ಇದರ ಜೊತೆಗೆ ನೋಡ್ರಿ ಕೆನಡಿಯನ್ ಸೆನೆಟ್ ಬಿಲ್ಡಿಂಗ್ ಏನಿದೆಲ್ಲ ಅದನ್ನ ಇತ್ತೀಚೆಗೆ ಕ್ಲೋಸ್ ಮಾಡಿದ್ರೆ ಯಾವ್ದ್ರ ಸಂಬಂಧ ಕ್ಲೋಸ್ ಮಾಡಿದಾರಪ್ಪ ಅಂದ್ರೆ ಹೊಸ ರಿನೋವೇಷನ್ಸ್ ನ ಮಾಡಬೇಕು ಮತ್ತೆ ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಬೇಕು ಅಂತ ಹೇಳಿ ಏನಂದ್ರೆ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಒಂದೇ ದೇಶ ಅಲ್ಲ ಈ ಸಂಸತ್ ಭವನ ಏನಿದೆಲ್ಲ ಇದನ್ನ ಹೊಸ ಸಂಸತ್ ಭವನವನ್ನ ಕಟ್ಟೋದು ಬದಲಾಗಿ ಏನಪ್ಪ ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಅವರ ಅನುಕೂಲತೆಗೆ ತಕ್ಕಂತೆ ಅವ್ರಿಗೇನು ಸ್ಥಳಾವಕಾಶ ಕಮ್ಮಿ ಆಗಿರುತ್ತಲ್ಲ ಅದಕ್ಕೋಸ್ಕರ ಸಂಸತ್ ಭವನವನ್ನ ಕಟ್ಟಿದ್ದಾರೆ ಈ ಒಂದು ಹೊಸ ಪಾರ್ಲಿಮೆಂಟ್ ಭವನವನ್ನ ಉದ್ಘಾಟನೆ ಮಾಡೋದ್ರಿಂದ ನೋಡ್ರಿ ನಮಗೊಂದು ಅವಕಾಶ ಸಿಗುತ್ತೆ ಏನು ಅವಕಾಶ ಸಿಗುತ್ತೆ ಅಂದ್ರೆ ನಾವು ಯಾವ ತರನಾಗಿ ಪಾರ್ಲಿಮೆಂಟರಿ ಕಂಡಕ್ಟ್ ಅನ್ನ ಮಾಡ್ತಿದ್ವಿ ಅಂದ್ರೆ ನಾವು ಎಷ್ಟು ಎಫಿಷಿಯಂಟ್ ಆಗಿದ್ದೀವಿ ಎಷ್ಟು ಸಾಮರ್ಥ್ಯವನ್ನ ಹೊಂದಿದೀವಿ ಮತ್ತೆ ಎಷ್ಟು ನಾವು ಉತ್ಪಾದಕತೆಯನ್ನು ಹೊಂದಿದೀವಿ ಪ್ರೊಡಕ್ಟಿವ್ ಆಗಿದೆ ಅನ್ನೋ ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು ಅದನ್ನ ತನಿಖೆ ಮಾಡ್ಕೋಬೇಕಾಗುತ್ತೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ನಾವು ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ನ ನೋಡಿದಾಗ ಅಲ್ಲಿ ಡಿಸ್ಟ್ರಪ್ಷನ್ ಜಾಸ್ತಿ ಇರುತ್ತೆ ಅಂದ್ರೆ ಅಲ್ಲಿ ವಾದ ವಿವಾದಗಳಿಗಿಂತ ಜಾಸ್ತಿ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ವಿಧಾನಸಭೆ ಅಧಿವೇಶನಗಳು ಅಥವಾ ಲೋಕಸಭೆ ಅಧಿವೇಶನಗಳು ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಡಿಸ್ಟ್ರಪ್ಷನ್ ಇರುತ್ತೆ ವಿರೋಧ ಪಕ್ಷದವರು ಧರಣಿ ಮಾಡೋದಾಗ್ಲಿ ಅಥವಾ ಅಲ್ಲಿ ಹೌಸ್ ಆಫ್ ದ ಬಿಸ್ನೆಸ್ ಏನಿರುತ್ತಲ್ಲ ಆ ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಜೊತೆಗೆ ನೋಡ್ರಿ ಬಹಳಷ್ಟು ಸಮಯದವರೆಗೆ ಡೆಡ್ ಲಾಕ್ ಇರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಈ ಇತ್ತೀಚೆಗೆ ಪೊಲಿಟಿಕ್ಸ್ ಏನಾಗ್ತಾ ಇದೆ ಅಂದ್ರೆ ಕಾಂಪ್ಲೆಕ್ಸ್ ಗವರ್ನೆನ್ಸ್ ಚಾಲೆಂಜ್ ಅನ್ನ ತೆಗೆದುಕೊಂಡ್ ಬರ್ತಿದ್ದಾರೆ ಅಂದ್ರೆ ಅವನ್ನ ಅಟ್ ಅ ಟೈಮ್ ಸಾಲ್ವ್ ಮಾಡಕ್ಕಾಗಲ್ಲ ಅದಕ್ಕೊಂದಿಷ್ಟು ಸಮಯವನ್ನ ಕೊಡಬೇಕಾಗತ್ತೆ ಬಟ್ ಅದಕ್ಕೆ ಸಮಯವನ್ನ ಅವರು ಕೊಡ್ತಾ ಇಲ್ಲ ಸೊ ನೋಡ್ರಿ ಈಗಿರುವಂತ ಹೋಪ್ ಏನಂದ್ರೆ ಈ ಒಂದು ಅಡಿಕ್ವೇಟ್ ಸ್ಪೇಸ್ ಮತ್ತೆ ಏನಪ್ಪ ಅಂದ್ರೆ ಈಗಿರುವಂತ ಅಡಿಕ್ವೇಟ್ ಸ್ಪೇಸ್ ಅಂದ್ರೆ ಈಗಿರುವಂತ ಸ್ಪೇಸ್ ಕಿಂತ ಜಾಸ್ತಿ ಉತ್ತಮ ಜಾಗವನ್ನ ಕೊಡೋದ್ರಿಂದ ಮತ್ತೆ ಅತ್ಯುತ್ತಮವಾದ ಫೆಸಿಲಿಟೀಸ್ ನ ಕೊಡೋದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಏನ್ ಸದಸ್ಯರು ಇದಾರಲ್ಲ ಅವರಲ್ಲಿ ಏನಾಗುತ್ತೆ ಅಂದ್ರೆ ಈ ಫ್ರಿಕ್ಷನ್ಸ್ ಕಮ್ಮಿ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಸೀರಿಯಸ್ ಡಿಸ್ಕಷನ್ ಆಗ್ಬಹುದು ಅಂತೇಳಿ ಹರಿವಂಶ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮುಂಬರುವ ದಿನಗಳಲ್ಲಿ ನೋಡ್ರಿ ಈ ಒಂದು ಕಾಂಪ್ಲೆಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರು ಮೆಂಬರ್ಗೆ ಏನಪ್ಪ ಅಂದ್ರೆ ಅವ್ರದೇ ಆದಂತ ಡೆಡಿಕೇಟೆಡ್ ಸ್ಪೇಸ್ ಇರುತ್ತೆ ಅಂದ್ರೆ ಅವರು ಏನಾದ್ರೂ ಅವರ ಜನರ ಜೊತೆ ಮಾತಾಡ್ಕೋಬೇಕಾದ್ರೆ ಎಸ್ಪೆಷಲಿ ಯಾರು ಅವರ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನಾದ್ರೂ ಧಾರವಾಡದಿಂದ ಹೋದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿದ ಎಂ ಪಿ ಆದಂತ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಕ್ಕೆ ಏನಪ್ಪ ಅಂದ್ರೆ ಒಂದು ಡೆಡಿಕೇಟೆಡ್ ಸ್ಪೇಸ್ ಅನ್ನ ಮಾಡಿರ್ತಾರೆ ಅಲ್ಲಿ ನಾವು ಹೋಗಿ ಏನಂದ್ರೆ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಅನ್ನ ಮಾಡ್ಕೋಬಹುದು ಜೊತೆಗೆ ಮಾತುಕತೆಯನ್ನು ಮಾಡಬಹುದು ಆ ತರನ ಅಂತ ಸ್ಪೇಸ್ ಅನ್ನ ಮಾಡೋದ್ರಿಂದ ಈ ಒಂದು ಪಾರ್ಲಿಮೆಂಟರಿ ಡಿಬೇಟ್ ಏನಿದೆ ವಿಷಯಗಳೇನಿದೆ ಈ ಚರ್ಚೆ ಏನಿದೆ ಅಲ್ಲ ಇದಿನ್ನೂ ಉತ್ತಮವಾಗುತ್ತೆ ಅಂತೇಳಿ ಹೇಳಿದ್ದಾರೆ ಈ ಸಂಸತ್ ಭವನದಲ್ಲಿ ನೋಡ್ರಿ ಹೊಸ ಲೆಜಿಸ್ಲೇಚರ್ ಅಥವಾ ಮಾಡರ್ನ್ ಲೆಜಿಸ್ಲೇಚರ್ ಬೇಕಾಗುತ್ತೆ ಯಾಕಂದ್ರೆ ಈಗಿರುವ ಸಮಸ್ಯೆಗಳು ಮತ್ತೆ ಸಮಯವನ್ನ ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಜೊತೆಗೆ ನೋಡ್ರಿ ಭಾರತ ಆಲ್ರೆಡಿ ಏನಪ್ಪ ಅಂದ್ರೆ ಬಹಳಷ್ಟು ಈ ಒಂದು ಏನಂದ್ರೆ ಈ ಒಂದು ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಹಣವನ್ನ ತೆತ್ತಿದೆ ಅಥವಾ ಏನಪ್ಪ ಅಂದ್ರೆ ಬಹಳಷ್ಟು ಮೊತ್ತವನ್ನ ತೆತ್ತಿದೆ ಯಾವುದಕ್ಕೋಸ್ಕರ ಈ ಮೊತ್ತವನ್ನ ತೆತ್ತಿದೆ ಅಂದ್ರೆ ಈಗಿರುವಂತ ಸಾಮಾಜಿಕ ಮತ್ತೆ ಆರ್ಥಿಕತೆ ಏನು ಚಾಲೆಂಜಸ್ ಇದೆಯಲ್ಲ ಇವುಗಳನ್ನ ನಾವು ಕರೆಕ್ಟ್ ಆಗಿ ಮಾಡದೇ ಇರೋದ್ರಿಂದ ಮತ್ತೆ ಬಹಳಷ್ಟು ಸಮಯದವರೆಗೆ ನೋಡ್ರಿ ಕಾನೂನುಗಳು ಇಲ್ಲದೆ ಇರೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಬಹಳ ದೊಡ್ಡ ಮೊತ್ತವನ್ನ ತೆತ್ತಬೇಕಾಗಿದೆ ಅದೇ ತರ ನೋಡ್ರಿ ಈಗ ಜಗತ್ತೇನಾಗ್ತಿದೆ ಅಂದ್ರೆ ಚೇಂಜ್ ಆಗ್ತಾ ಇದೆ ಜೊತೆಗೆ ಏನಪ್ಪ ಅಂದ್ರೆ ಜಗತ್ತಲ್ಲಿ ನೋಡ್ರಿ ಮಷೀನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ಹೊಸ ತಂತ್ರಜ್ಞಾನಗಳು ಬರಬೇಕಾದ್ರೆ ನಾವು ಅದಕ್ಕೆ ಏನಾಗಬೇಕಾಗಬೇಕಂದ್ರೆ ಹೊಂದ್ಕೋಬೇಕಾಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆಯಲ್ಲ ನಮಗೆ ಏನಪ್ಪ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನ ಜೊತೆಗೆ ಪ್ರಿಪೇರ್ ಆಗಕ್ಕೆ ಇಕ್ಕೋಬೇಕೆ ಮತ್ತೆ ಹೊಸ ಸಮಸ್ಯೆಗಳನ್ನ ಎದುರಿಸೋಕೆ ನಮ್ಗೆ ಏನಪ್ಪ ಅಂದ್ರೆ ಒಂದು ಸಹಾಯವನ್ನ ಮಾಡುತ್ತೆ ಆಮೇಲೆ ನೋಡ್ರಿ ನಾವಿಲ್ಲಿ ಏನ್ ಆಸ್ಪಿರೇಷನ್ ಮಾಡೋಣ ಅಂದ್ರೆ ಯಂಗರ್ ಜನರೇಷನ್ ಆಗಿ ಈ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ ಇದೇನಪ್ಪ ಅಂದ್ರೆ ಮುಂಬರುವ ಜನಾಂಗಕ್ಕೆ ಎಸ್ಪೆಷಲಿ ಇದೇನಾಗುತ್ತೆ ಅಂದ್ರೆ ಲೈಟ್ ಹೌಸ್ ಟು ಗೈಡ್ ಅಂದ್ರೆ ಈಗ ಲೈಟ್ ಹೌಸ್ ನೋಡ್ರಿ ಸಮುದ್ರದಲ್ಲಿ ಯಾವ್ದಾದ್ರು ಹಡಗ ಬರ್ತಿದ್ರೆ ಯಾವ ತರನಾಗಿ ಗೈಡೆನ್ಸ್ ಅನ್ನ ಕೊಡುತ್ತಲ್ಲ ಅದೇ ತರನಾಗಿ ಮುಂಬರುವ ಯುವ ಪೀಳಿಗೆಗೂ ಕೂಡ ಇದು ಲೈಟ್ ಹೌಸ್ ಆಗಿ ಕೆಲಸವನ್ನ ಮಾಡಬೇಕು ಇದರಿಂದ ಏನಂದ್ರೆ ಭಾರತ ಒಂದು ಇದೇನಪ್ಪ ಅಂದ್ರೆ ಏಕ ಭಾರತ ಶ್ರೇಷ್ಠ ಭಾರ ಆಗಬೇಕು ಶ್ರೇಷ್ಠ ಭಾರತ ಆಗಬೇಕು ಅಂದ್ರೆ ಒಂದು ಭಾರತ ಒಂದು ಶ್ರೇಷ್ಠ ಭಾರತ ಆಗ್ಬೇಕಂತ ಹೇಳಿ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಆದಂತ ಹರಿವಂಶ ಅವರು ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು